शिव हर 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 महादेव हर श्रीमज्जगद्गुरु पंचाचार्य महाराज की काशी विशालाक्ष अन्नपूर्णाश्रमे विश्वनाथ भगवान की जय। श्रीमज्जगद्गुरु डॉक्टर चंद्रशेखर शिवाचार्य महाराज की जय। जय मंगलम जय हर नम पार्वती शिव हर हर महादेव हर। श्री गुरुभ्यो नमः। पंचाशिवदनोद्भूतान् पंचतत्वादिनायकान् पंचब्रह्मयान् नवमी पंचाचार्यान् जगद्गुरु पावन पंचाचार्यर पादारविंदगळिगे अनंतपूर्वक भक्ति प्रणामगळन्नु सल्लिसुत्ता श्री गुरु सिद्धेश्वरन ऋण्मंदिरदल्लि ध्यानिसिकोंडु दिव्य सानिध्यवन्नु वहिसिरुवंतह श्री काशी ज्ञान सिंहासनाधीश्वर श्री 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 सावरदंट जगद्गुरु डॉक्टर चंद्रशेखर शिवाचार्य महासन्निधियवर दिव्य पादारविंदगळिगे अनंतपूर्वक भक्ति प्रणामगळन्नु समर्पिसि ई श्रीपीठद नियोजित जगद्गुरुगळागि डॉक्टर मल्लिकार्जुन शिवाचार्य महास्वामीजियवर दिव्य अडिदावरिगळिगे भक्तिपूर्वकवागि नमस्करिसुत्ता हागू एल्ल श्रीपीठद साधकरे वेद विद्यार्थिगळे हागू भक्तरे तम्मेल्लरिगू शरण शरणार्थी कार्यक्रम इवत्तिन सिद्धांत शिखामणि प्रवचन कार्यक्रमक्के आगमिसिदवर तम्मेल्लरिगू सह नानु अत्यंत भक्तिपूर्वकवागि स्वागतवन्न बयसुत्ता इद्देने। ईग मोदलिगे ई कार्यक्रमद वेद घोषवन्न नडेसिकोडबेकागि श्रीपीठद वेदागम पाठशाला ಪ್ರಾಧ್ಯಾಪಕರಾದ ಶ್ರೀ ಮಲ್ಲಿಕಾರ್ಜುನ್ ಶಾಸ್ತ್ರಿಗಳವರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ಅವರು ವೇದ ಘೋಷವನ್ನು ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ಚಾಲನೆ ನೀಡಲಿದ್ದಾರೆ. ಶ್ರೀ ಗಣೇಶ ಶಾರದ ಗುರುಭ್ಯೋ ನಮಃ ಹರ ಓಂ. ಪಂಚಾನನ ಮುಖೋದ್ಭೂತಾನ್ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರೂನ್ ವಿಶ್ವೇಶಲಿಂಗ ಸಂಭೂತಂ ವಿಶ್ವವಿದ್ಯಾ ವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯಂ ಜಗದ್ಗುರುಂ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಜೆ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಜೆ ನಮಃ. ವಾಗರ್ಥಾವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಜೆ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಶ್ರೀ ಗುರುಭ್ಯೋ ನಮಃ ಹರ ಓಂ. ಓಂ ನಮೋ ವ್ರಾತಪತಯೆ ನಮೋ ಗಣಪತಯೆ ನಮಃ ಪ್ರಮಥಪತಯೆ ನಮಸ್ತೆ ಸ್ತು ಲಂಬೋದರಾಯೈಕದಂತಾಯ ವಿಘ್ನ ವಿನಾಶಿನೆ ಶಿವಸುತಾಯ ಶ್ರೀವರದ ಮೂರ್ತಯೆ ನಮೋ ನಮಃ. ನಿಶುಷೀತ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರಥಮಂಗಪೀನಾಂ ನರುತೆ ತ್ವತ್ಕೃಜತೆ ಕಿಂಚನಾರೆ ಮಹಾಮರ್ಕಂ ಮಘವನ್ ಚಿತ್ರಮರ್ಚ ಅಭಿಖ್ಯಾನೋ ಮಘವನ್ನಾಥಮಾನಾಂ ಸಖೇ ಬೋಧಿ ಪಶುಪತೆ ಸಖೀನಾಂ ರಣಂ ಕೃಧಿರಣಕೃತ್ ಸತ್ಯ ಸುಷ್ಮಾ ಭಕ್ತೆ ಚಿದಾಭಜ ರಾಜೇ ಅಸ್ಮಾನ್ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಸಹನಾಭವತು ಸಹ ನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಜೈಕಾರವನ್ನು ಜೋರಾಗಿ ಹೇಳಬೇಕು. ಶ್ರೀಮಜ್ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕೀ. ಕಾಶಿ ವಿಶಾಲಾಕ್ಷಿ ಅನ್ನಪೂರ್ಣ ಸಮೇತ ವಿಶ್ವನಾಥ ಭಗವಾನ್ ಕೇ. ಜಗದ್ಗುರು ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾರಾಜ ಕೇ.
जगद्गुरु विश्वेश्वर शिवाचार्य महाराज के, जगद्गुरु डॉक्टर चंद्रशेखर शिवाचार्य महाराज के, जय मंगलम जय हर नमः पार्वती पतये शिव हर 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 महादेव हर। ವೇದಘೋಷವನ್ನು ಮಾಡಿದಂತಹ ಶ್ರೀ ಮಲ್ಲಿಕಾರ್ಜುನ ಶಾಸ್ತ್ರಿಯವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ನಡೆಸಿಕೊಡಬೇಕಾಗಿ ಶ್ರೀಮತಿ ಅಕ್ಕಮಹಾದೇವಿ ಇವರಲ್ಲಿ ನಾವು ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ಇವರಿಂದ ಪ್ರಾರ್ಥನೆ. ಗುರು ದರ್ಶನ ನಮಗಾಯಿತು ಕೇಳೆ, ಗುರು ದರ್ಶನ ನಮಗಾಯಿತು ಕೇಳೆ, ಗುರು ಒಂದ ನಿಮಿಷ ಗುರು ದರ್ಶನ ಜನ್ಮ ಪಾವನ, ಗುರು ದರ್ಶನ ಜನ್ಮ ಪಾವನ, ಗುರು ಗಾಯನ ಮುಕ್ತಿ ಸಾಧನ, ಗುರು ಗಾಯನ ಮುಕ್ತಿ ಸಾಧನ, ಗುರು ದರ್ಶನ ಜನ್ಮ ಪಾವನ, ಗುರು ದರ್ಶನ ಜನ್ಮ ಪಾವನ, ಗುರುವಿಲ್ಲದ ಬಾಳು ಬರಡು ಇದ್ದಂತೆ, ಗುರುವಿಲ್ಲದ ಬಾಳು ಬರಡು ಇದ್ದಂತೆ, ಗುರುವಿನ ನೆನೆಯದವ ಇದ್ದು ಸತ್ತಂತೆ, ಗುರುವಿನ ನೆನೆಯದವ ಇದ್ದು ಸತ್ತಂತೆ, ಜನ್ಮ ಪಾವನ ಗುರು ದರ್ಶನ ಜನ್ಮ ಪಾವನ, ಗುರುವಿನ ಸೇವಾ ಗಂಗಾ ಸ್ನಾನ, ಗುರುವಿನ ಮಂತ್ರ ಸ್ವರ್ಗ ಸೋಪಾನ, ಗುರುವಿನ ಮಂತ್ರ ಸ್ವರ್ಗ ಸೋಪಾನ, ಜನ್ಮ ಪಾವನ ಗುರು ದರ್ಶನ ಜನ್ಮ ಪಾವನ, ಅರಿವೇ ಗುರುವು ಗುರುವೇ ಅರಿವು, ಅರಿವೇ ಗುರುವು ಗುರುವೇ ಅರಿವು, ಅರಿವಿದ್ದಲ್ಲಿ ಪರಮ ಗುರು, ಅರಿವಿದ್ದಲ್ಲಿ ಪರಮ ಗುರು, ಜನ್ಮ ಪಾವನ ಗುರು ದರ್ಶನ ಜನ್ಮ ಪಾವನ, ಗುರು ಗಾಯನ ಮುಕ್ತಿ ಸಾಧನ, ಗುರು ಗಾಯನ ಮುಕ್ತಿ ಸಾಧನ, ಗುರು ದರ್ಶನ ಜನ್ಮ ಪಾವನ, ಸರಿಗಮ ಪದ ನಿಸ ಸ್ವರಗಳ ಪೇಳುತ, ಸರಿಗಮ ಪದ ನಿಸ ಸ್ವರಗಳ ಪೇಳುತ, ಸನಿದಪ ನಿದಪ ಮದಪ ಮಗ ಮಗರಿ ಸ ಗಮದ ನಿಸ ಗಮದ ನಿಸ ಧನಿಸ, ಸರಿಗಮ ಪದ ನಿಸ ಸ್ವರಗಳ ಪೇಳುತ, ಸರಿಗಮ ಪದ ನಿಸ ಸ್ವರಗಳ ಪೇಳುತ, ಸನಿದಪ ನಿದಪ ಮದಪ ಮಗ ಮಗರಿ ಗಮದ ನಿಸ ಗಮದ ನಿಸ ಧನಿಸ, ಸರಿಗಮ ಪದ ನಿಸ ಸ್ವರಗಳ ಪೇಳುತ, ಸರಸ್ವತಿಯಲ್ಲಿ ಲೀನನಾದ ಗುರುವೇ ಜನ್ಮ ಪಾವನ, ಗುರು ಗಾಯನ
ಜನ್ಮ ಪಾವನ ಗುರು ದರ್ಶನ ಜನ್ಮ ಪಾವನ ಗುರು ಗಾಯನ ಮುಕ್ತಿ ಸಾಧನ ಗುರು ಗಾಯನ ಮುಕ್ತಿ ಸಾಧನ ಗುರು ದರ್ಶನ ಜನ್ಮ ಪಾವನ ಗುರು ದರ್ಶನ ಗುರು ದರ್ಶನ ಗುರು ದರ್ಶನ ಜನ್ಮ ಪಾವನ ಶ್ರೀಮತಿ ಅಕ್ಕಮಹಾದೇವಿಯವರಿಗೆ ಧನ್ಯವಾದಗಳು. ಈಗ ಭಕ್ತಿಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಹಾಲಮ್ಮ ಹಿರೇಮಠ ಕೊಪ್ಪಳ ಇವರಿಂದ ಭಕ್ತಿಗೀತೆ. ಸೇವಿತಂ ಕಪಿತ ಜಂಬೋ ಫಲಶಾರ ಭಕ್ಷಿಸಂ ಉಮಾಸಿತ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗುರುದೇವು ಮಹಾದೇವು ಮಹೇಶ್ವರ ಸಕಲ ಪರಮಾಸ್ಮಿ ಗುರುವೇ ನಮೋ ನಮಃ. ಮರೆಯಲಾರೆವು ನಿಮ್ಮ ಪಾದವ ಮರೆಯಲಾರೆವು ನಿಮ್ಮ ಪಾದವ ಗವಿಸಿದ್ಧ ಶರಣ ಮರೆಯಲಾರೆವು ನಿಮ್ಮ ಪಾದವ ಮರೆಯಲಾರೆವು ನಿಮ್ಮ ಪಾದವ ಗವಿಸಿದ್ಧ ಶರಣ ಮರೆಯಲಾರೆವು ನಿಮ್ಮ ಪಾದವ. ನೀರಿನಲ್ಲೇ ಬೇರ ನಾಟಿ ಬೇರಿನಲ್ಲಿ ಸಸಿಯ ನಾಟಿ ನೀರಿನಲ್ಲೇ ಬೇರ ನಾಟಿ ಬೇರಿನಲ್ಲಿ ಸಸಿಯ ನಾಟಿ ಬೇರಿನಲ್ಲಿ ಸಸಿಯ ನಾಟಿ ಬೇರಿನಲ್ಲಿ ಸಸಿಯ ನಾಟಿ ನೂರ ಒಂದ ಕೊಂಗಲಿ ಜಿಗಿತ. ಮರೆಯಲಾರೆವು ನಿಮ್ಮ ಪಾದವ ಗವಿಸಿದ್ಧ ಶರಣ ಮರೆಯಲಾರೆವು ನಿಮ್ಮ ಪಾದವ. ನೀರಿನಲ್ಲೇ ಬೇರ ನಾಟಿ ಬೇರಿನಲ್ಲಿ ಸಸಿಯ ನಾಟಿ ನೀರಿನಲ್ಲೇ ಬೇರ ನಾಟಿ ಬೇರಿನಲ್ಲಿ ಸಸಿಯ ನಾಟಿ ಬೇರಿನಲ್ಲಿ ಸಸಿಯ ನಾಟಿ ಬೇರಿನಲ್ಲಿ ಸಸಿಯ ನಾಟಿ ನೂರ ಒಂದ ಕೊಂಗಲಿ ಜಿಗಿತ. ಮರೆಯಲಾರೆವು ನಿಮ್ಮ ಪಾದವ ಗವಿಸಿದ್ದ ಶರಣ ಮರೆಯಲಾರೆವು ನಿಮ್ಮ ಪಾದವ. ಶರಣರ ಮನಸ್ಸಿನಲ್ಲಿ ಸಾಸ್ವಿ ಕಾಳಟು ಸಂಶಯವಿಲ್ಲ ಶರಣರ ಮನಸ್ಸಿನಲ್ಲಿ ಸಾಸ್ವಿ ಕಾಳಟು ಸಂಶಯವಿಲ್ಲ ಸಾಸ್ವಿ ಕಾಳಟು ಸಂಶಯವಿಲ್ಲ ಸಾಸ್ವಿ ಕಾಳಟು ಸಂಶಯವಿಲ್ಲ ಸಾಗಿ ಬಂದರು ಶರಣರು. ಮರೆಯಲಾರೆವು ನಿಮ್ಮ ಪಾದವ ಗವಿಸಿದ್ದ ಶರಣ ಮರೆಯಲಾರೆವು ನಿಮ್ಮ ಪಾದವ. ಶರಣರ ಮನಸ್ಸಿನಲ್ಲಿ ಸಾಸ್ವಿ ಕಾಳಟು ಸಂಶಯವಿಲ್ಲ ಶರಣರ ಮನಸ್ಸಿನಲ್ಲಿ ಸಾಸ್ವಿ ಕಾಳಟು ಸಂಶಯವಿಲ್ಲ ಸಾಸ್ವಿ ಕಾಳಟು ಸಂಶಯವಿಲ್ಲ ಸಾಸ್ವಿ ಕಾಳಟು ಸಂಶಯವಿಲ್ಲ ಸಾಗಿ ಬಂದರು ಶರಣರು. ಮರೆಯಲಾರೆವು ನಿಮ್ಮ ಪಾದವ ಗವಿಸಿದ್ಧ ಶರಣ ಮರೆಯಲಾರೆವು ನಿಮ್ಮ ಪಾದವ. ಬಾಳಿಯ ಹಣ್ಣಿನಂಗೆ ಬಾಳ ದಿನ ಬಾಳುವರು ಬಾಳಿಯ ಹಣ್ಣಿನಂಗೆ ಬಾಳ ದಿನ ಬಾಳುವರು ಬಾಳ ದಿನ ಬಾಳುವರು ಬಾಳ ದಿನ ಬಾಳುವರು ಬಾಳ ಮೋಕ್ಷ ಪಡೆದವರು.
ಮರೆಯಲಾರೆವು ನಿಮ್ಮ ಪಾದವ ಗವಿಸಿದ್ಧ ಶರಣ ಮರೆಯಲಾರೆವು ನಿಮ್ಮ ಪಾದವ ಬಾಳಿಯ ಹಣ್ಣಿನಂಗೆ ಬಾಳ ದಿನ ಬಾಳುವರು ಬಾಳಿಯ ಹಣ್ಣಿನಂಗೆ ಬಾಳ ದಿನ ಬಾಳುವರು ಬಾಳ ದಿನ ಬಾಳುವರು ಬಾಳ ದಿನ ಬಾಳುವರು ಬಾಳ ಮೋಕ್ಷ ಪಡೆದವರು ಮರೆಯಲಾರೆವು ನಿಮ್ಮ ಪಾದವ ಗವಿಸಿದ್ಧ ಶರಣ ಮರೆಯಲಾರೆವು ನಿಮ್ಮ ಪಾದವ ಲಿಂಗ ಪೂಜೆ ಒಂದೇ ಸಾಕು ಭಕ್ತರೆಲ್ಲರೂ ನನ್ನ ಮಕ್ಕಳು ಲಿಂಗ ಪೂಜೆ ಒಂದೇ ಸಾಕು ಭಕ್ತರೆಲ್ಲರೂ ನನ್ನ ಮಕ್ಕಳು ಅಂದು ಸಲವನು ಗವಿಸಿದ್ದ ಶರಣ ಮರೆಯಲಾರೆವು ನಿಮ್ಮ ಪಾದವ ಗವಿಸಿದ್ದ ಶರಣ ಮರೆಯಲಾರೆವು ನಿಮ್ಮ ಪಾದವ ಲಿಂಗ ಪೂಜೆ ಒಂದೇ ಸಾಕು ಭಕ್ತರೆಲ್ಲರೂ ನನ್ನ ಮಕ್ಕಳು ಲಿಂಗ ಪೂಜೆ ಒಂದೇ ಸಾಕು ಭಕ್ತರೆಲ್ಲರೂ ನನ್ನ ಮಕ್ಕಳು ಅಂದು ಸಲವನು ಗವಿಸಿದ್ದ ಶರಣ ಮರೆಯಲಾರೆವು ನಿಮ್ಮ ಪಾದವ ಗವಿಸಿದ್ದ ಶರಣ ಮರೆಯಲಾರೆವು ನಿಮ್ಮ ಪಾದವ ಮರೆಯಲಾರೆವು ನಿಮ್ಮ ಪಾದವ ಕಾಶಿಯ ಗುರುವೇ ಮರೆಯಲಾರೆವು ನಿಮ್ಮ ಪಾದವ ಕಾಶಿಯ ಗುರುವೇ ಮರೆಯಲಾರೆವು ನಿಮ್ಮ ಪಾದವ ಹಾಲಮ್ಮ ಹಿರೇಮಠ ಕೊಪ್ಪಳ ಇವರಿಗೆ ಧನ್ಯವಾದಗಳು. ಈಗ ಶಿವಶಕ್ತಿ ಸ್ತುತಿಯನ್ನು ಶಾರದಾ ಚಾಂಗ್ಲಿ ಇವರು ಪ್ರಸ್ತುತಪಡಿಸಿದ್ದಾರೆ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕೀ ಜಯ. ಶ್ರೀ ಜಗದ್ಗುರು ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾರಾಜ ಕೀ ಜಯ. ಶ್ರೀ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಮಹಾರಾಜ ಕೀ ಜಯ. ಶ್ರೀ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾರಾಜ ಕೀ ಜಯ. ಕಾಶಿ ವಿಶ್ವನಾಥ ಅನ್ನಪೂರ್ಣ ಮಹಾ ಅನ್ನಪೂರ್ಣ ಲಕ್ಷ್ಮೀ ಕೀ ಜಯ. ಸಾಂಬ ಜಯ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶಿವಸ್ತುತಿ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲೇಖನ ಭಿತ್ತೈ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಬ್ರಹ್ಮೇತಿ ವ್ಯಪದೇಶಶ್ಚ ವಿಷಯಂ ಯಂ ಪ್ರಚಕ್ಷತೆ ವೇದಾಂತಿನೋ ಜಗನ್ಮೂಲಂ ತಂ ನಮಾಮಿ ಪರಂ ಶಿವಾಂ. ಯಶೋರ್ಮಿ ಬುದ್ಬುಧಾಭಾಸ ಷಡ್ತ್ರಿಂಶತ್ ತತ್ವ ಸಂಚಯ ನಿರ್ಮಲಂ ಶಿವನಾಮಾನಂ ತಂ ವಂದೇ ಚಿನ್ಮಹೋದಧಿಂ. ಯದ್ ಭಾಸಾ ಭಾಸತೆ ವಿಶ್ವಂ ಯಸ್ ಸುಖೇನಾನುಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ ಸದಾಶಿವಮುಖಾಶೇಷ ತತ್ವೋನ್ಮೇಷ ವಿಧಾಯಿನೆ ನಿಷ್ಕಲಂಕ ಸ್ವಭಾವಾಯ
नमः शांताय शंभवे स्वेच्छा विग्रह युक्ताय स्वेच्छा वर्तन वर्तिने स्वेच्छा कृत त्रिलोकाय नमः सांबाय शंभवे यत्र विश्राम्यति सत्वं स्वाभाविकमनुतमं नमस्तस्मै महेशाय महादेवाय शूलिने अतः शक्ति स्तुति यामाहु सर्वलोकानां प्रकृतिं शास्त्रपारगाः तां धर्मचारिणीं शंभोः प्रणमामि परां शिवां यया महेश्वर शंभुः नाम रूपादि संयुतः तस्य माया स्वरूपायै नमः परमशक्तये शिवाद्यादि समुत्पन्ना शांतितीत पदोत्तरा मातरं तां समस्तानां वंदे शिवकरीं शिवां इच्छा ज्ञानादि रूपेण या शंभुर्विश्वभाविनी वंदे तां परमानंद प्रबोधलहरीं शिवां अमृतार्थं प्रपन्नानां या सुविद्या प्रदायिनी अहर्निशमहं वंदे तामीशान मनोरमां तामीशान मनोरमां श्रीमद् जगद्गुरु पंचाचार्य महाराज की जय। शिवशक्ति स्तुतियन्न ಹಾಡಿದಂಥ ಶಾರದಾ ಚಾಂಗ್ಲೇರವರಿಗೆ ಧನ್ಯವಾದಗಳು. ಈಗ 41 ದಿನದ ನಿರಂತರ ಈ ಸಿದ್ಧಾಂತ ಶಿಖಾಮಣಿ ಪ್ರವಚನ ಕಾರ್ಯಕ್ರಮದಲ್ಲಿ ಇವತ್ತು 21ನೇ ದಿನಕ್ಕೆ ಈ ಪ್ರವಚನ ಕಾರ್ಯಕ್ರಮ ಪಾದಾರ್ಪಣೆ ಮಾಡಿದೆ. ಇವತ್ತಿನ 21ನೇ ದಿನದ ಪ್ರವಚನವನ್ನು ಆಶೀರ್ವಚನ ದಯಪಾಲಿಸಬೇಕಾಗಿ ಪೂಜ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಯವರಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ನಮ್ಮ ಪಂಚಜಗದ್ಗುರುಭ್ಯಃ
पंचाश्वदनोद्भूतान् पंचतत्वादिनायकान् पंचब्रह्ममयानोमी पंचाचार्यान् जगद्गुरून्। विश्वेशलिंगसंभूतं विश्वविद्याव्यभोदकं विश्ववंद्यं सदा वंदे विश्वाराध्यं जगद्गुरून्। त्रैलोक्य संपदालेख्य समुल्लेखन वित्तहे सच्चिदानंद रूपाय शिवाय ब्रह्मणे नमः। यामाहुः सर्वलोकानां प्रकृतिं शास्त्रपारगाः तां धर्मचारिणीं शम्भोः प्रणमामि परां शिवाम्। ಆದಿಯಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಹಾಗೂ ಯಾವ ಪೀಠದ ಪೂರ್ವ ಜಗದ್ಗುರುಗಳಾದ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ 1008 ಶ್ರೀಮದ್ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯರವರ 105ನೆಯ ಜನ್ಮ ಮಹೋತ್ಸವ ಹಾಗೂ ವರ್ತಮಾನ ಜಗದ್ಗುರುಗಳವರ ಜನ್ಮ ಅಮೃತ ಮಹೋತ್ಸವ ಮತ್ತು ಭಾರತದ ಅಮೃತ ಮಹೋತ್ಸವ ಹಾಗೂ ಪೀಠದ ಜಗದ್ಗುರು ಪಟ್ಟಾಭಿಷೇಕ ಮಹೋತ್ಸವ ಎಲ್ಲ ಕಾರ್ಯಕ್ರಮಗಳ ನಿಮಿತ್ತ ಮಾಡಿಕೊಂಡು ಯಾವ ಮಂಡಲ ಪರ್ಯಂತರವಾದ ನಡೆಯುತ್ತಿರುವ ಈ ಮಹಾನ್ ಸಭೆಯ ಈ ಒಂದು ಸಾಯಂ ಸಂಧೆಯಲ್ಲಿ ಯಾವ ಶ್ರೀ ಸಿದ್ಧಾಂತ ಶಿಖಾಮಣಿ ಅಗಸ್ತ್ಯ ಮಹರ್ಷರನ್ನು ನಿಮಿತ್ತ ಮಾಡಿಕೊಂಡು ರೇಣುಕ ಭಗವತ್ಪಾದರು ಇಡೀ ಮಾನವ ಕುಲಕ್ಕೆ ಇಡೀ ಜಗತ್ತಿಗೆ ಏನು ಮಾನವ ಕುಲ ಇದೆ ಆ ಮಾನವ ಕುಲದ ಕಲ್ಯಾಣಕ್ಕೋಸ್ಕರವಾಗಿ ಉಪದೇಶವನ್ನು ಮಾಡಿರುವ ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿ ಶ್ರೀ ಸಿದ್ಧಾಂತ ಶಿಖಾಮಣಿ। ಈ ಶ್ರೀ ಸಿದ್ಧಾಂತ ಶಿಖಾಮಣಿಯ ಈ ಒಂದು ದಿವ್ಯ ವೇದಿಕೆಯಲ್ಲಿ ಸಿಂಹಾಸನಾರೂಢರಾದ ಪೀಠದ ಒಡೆಯರಾದ ಶ್ರೀಮದ್ ಜಗದ್ಗುರು ಶ್ರೀ 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 1008 ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದಂಗಳವರ ಚರಣಕಮಲದಲ್ಲಿ ಅನಂತ ದೀರ್ಘಗಳ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮದ ಪೂರ್ವದಲ್ಲಿ ಯಾವ ಸಂಗೀತ ಸೇವೆಯನ್ನು ಮಾಡಿರುವ ಅಕ್ಕಮಹಾದೇವಿ ಬಳಗ ಅಕ್ಕಮಹಾದೇವಿ ಸಂಗೀತ ಬಳಗದವರೇನು ತಾಯಿಯವರೇ ಹಾಗೂ ಇನ್ನೋರ್ವ ತಾಯಿ ಬಹಳಷ್ಟು ಆಲಮ್ಮ ಕೊಪ್ಪಳ ತಾಯಿಯವರೇ ಮತ್ತು ಈ ಶ್ರೀ ಸಿದ್ಧಾಂತ ಶಿಖಾಮಣಿಯ ಮಂಗಳಾಚರಣವನ್ನು ಹೇಳಿರುವ ಯಾವ ತಾಯಿಯಾದ ಶಾರದಾ ಚಾಂಗ್ಲೆ ಅವರವರೇ ಹಾಗೂ ಸೂತ್ರ ಸಂಚಲನವನ್ನು ಮಾಡುತ್ತಿರುವ ವಿದ್ಯಾಪೀಠದ ಸಾಧಕ ವರ್ಗಗಳಲ್ಲಿ ಒಬ್ಬರಾದ ಅಖಿಲೇಶ್ ದೇವರವರೇ
कार्यक्रम वेदिक मुंबादली उपस्थितरिरुव शादनगर हागू बिस्नळ्ळिय पाठशाले एल्ला विद्यार्थी बळगवे हागू शादनगर पाठशालेय अध्यापकराद संजय शास्त्रीजवरे मत्तु ई ओंदु कार्यक्रमदल्ली एल्ला प्रांतगळिंद देशद नाना प्रांतगळिंद बंदंत एल्ला भक्त बांधवरे मातेरे मुद्दु मक्कळे ನಿನ್ನೆ ದಿನ ಈ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪಿಂಡ ಜ್ಞಾನಸ್ಥಲದ ವಿಷಯವನ್ನು ಕುರಿತು ಸುಮಾರು ದಿವಸಗಳಿಂದ ನಾವು ನೀವೆಲ್ಲರೂ ಕೇಳ್ತಾ ಬಂದಿದ್ದೀರಿ ಹಾಗೆ ನಿನ್ನೆ ಪಿಂಡ ಜ್ಞಾನಸ್ಥಲದಲ್ಲಿ ಈ ಶರೀರ ಈ ಒಂದು ಆತ್ಮದ ಸತ್ಯ ಅಸತ್ಯ ವಿಚಾರ ಅಥವಾ ನಿತ್ಯ ಅನಿತ್ಯ ವಿವೇಕದ ವಿಚಾರವನ್ನು ಈ ಒಂದು ಪಿಂಡ ಜ್ಞಾನಸ್ಥಲದ ಮುಖಾಂತರವಾಗಿ ಈ ಮನುಷ್ಯ ಜನ್ಮದಲ್ಲಿ ಬಂದಂಥ ನಾವುಗಳು ಮಾತ್ರ ಅಂದರೆ ಮನುಷ್ಯ ಮಾತ್ರ ಈ ಒಂದು ಪಿಂಡ ಜ್ಞಾನ ಸ್ಥಳಕ್ಕೆ ಯೋಗ್ಯ ಒಂದು ಅಧಿಕಾರಿಯಾಗ್ತಾನೆ ತಿಳಿಯೋದು ಬಹಳಷ್ಟು ಸುಲಭ ಆಗ್ತದೆ ಅಂತೇಳಿ ಯಾಕಂದರೆ ಬುದ್ಧಿಶಕ್ತಿಯಿಂದ ಬೇರೆ ಯಾವ ಪ್ರಾಣಿಗಳು ಪಕ್ಷಿಗಳು ಪಶು ಪಕ್ಷಿಗಳಿಗೆ ಇದರ ಜ್ಞಾನದ ಅರಿವಾಗಲಿಕ್ಕಿಲ್ಲ ಆದರೆ ಈ ಮನುಷ್ಯನ ಬುದ್ಧಿಶಕ್ತಿಯಿಂದ ಆತ್ಮ ಭಿನ್ನ ಶರೀರ ಭಿನ್ನ ಇವೆರಡು ಭಿನ್ನ ಭಿನ್ನವಾಗಿ ಶರೀರವೇ ಆತ್ಮ ಅನ್ಕೊಳ್ಳಾರದೆ ವ್ಯವಹಾರ ಮಾಡಿದರೆ ತಿಳ್ಕೊಂಡು ವಿವೇಕ ಜ್ಞಾನದಿಂದ ಅಥವಾ ವಿವೇಕದಿಂದ ವ್ಯವಹಾರ ಮಾಡಿದರೆ ಅದುವೇ ಪಿಂಡ ಜ್ಞಾನ ಸ್ಥಳಕ್ಕೆ ಅವನೇ ಅಧಿಕಾರಿ ಆಗ್ತಾನೆ ಅದಕ್ಕೆ ಇವತ್ತು ಯಾವ ಭಕ್ತ ಸ್ಥಳದ ಅವಾಂತರ ಸ್ಥಳಗಳಲ್ಲಿ ಮೂರನೆಯ ಅವಾಂತರ ಸ್ಥಳವಾದ ಸಂಸಾರ ಏಯ ಸ್ಥಳದ ವಿಷಯವನ್ನು ಕುರಿತು ಇವತ್ತು ಒಂದಿಷ್ಟು ಆ ವಿಷಯದ ಬದ್ದಲು ನಾವುಗಳೆಲ್ಲ ಆಲಿಸೋಣ ಅಂತ ಹೇಳುತ್ತಾ ಇಲ್ಲಿ ಈ ಯಾವ ಸಂಸಾರ ಈ ಸ್ಥಳದಲ್ಲಿ ಸುಮಾರು ಶ್ರೀ ಸಿದ್ಧಾಂತ ಶಿಖಾಮಣಿಯ ಸುಮಾರು 17 ಶ್ಲೋಕಗಳು ಈ ಸಂಸಾರ ಈ ಸ್ಥಳದ ಒಂದು ವಿಷಯವನ್ನು ಕುರಿತು ಇಲ್ಲಿ ರೇಣುಕ ಭಗವತ್ಪಾದರು ಅಗಸ್ತ್ಯರಿಗೆ ಈ ವಿಷಯವನ್ನು ಕುಲಂಕುಷವಾಗಿ ಅರ್ಥಾರ್ಥವಾಗಿ ಬಹಳಷ್ಟು ವಿಧ ವಿಧವಾಗಿ ಉದಾಹರಣೆಯನ್ನು ಕೊಡುತ್ತ ಅಂದರೆ ಸರ್ವಸಾಧಾರಣ ಮಂದಿಗೆ ತಿಳಿಯುವಂಗೆ ಶ್ಲೋಕದ ಮುಖಾಂತರವಾಗಿ ರೇಣುಕ ಭಗವತ್ಪಾದರು ಹೇಳಿದ್ದನ್ನು ಇಲ್ಲಿ ಶಿವಯೋಗಿ ಶಿವಾಚಾರ್ಯರು ಸಂಗ್ರಹಿಸಿ ಬರೆದಿದ್ದಾರೆ ಅದಕ್ಕೆ ಸಂಸಾರೀಯ ಸ್ಥಳದ ಶ್ಲೋಕವನ್ನು ನೋಡೋದಾದರೆ ನಿರಸ್ತರುತ್ಕಲಂಕಸ್ಯ ನಿತ್ಯಾನಿತ್ಯ ವಿವೇಕಿನಃ ಸಂಸಾರ ಏತಾ ಬುದ್ಧಿ ಜಾಯತೆ ವಾಸನಾ ಬಲಾತ್ ಯಾವ ನಿರಸ್ತ
ಹೃತ್ಕಲಂಕಸ್ಯ ನಿತ್ಯ ನಿತ್ಯ ವಿವೇಕಿನಃ ಸಂಸಾರ ಏತಾ ಬುದ್ಧಿ ಜಾಯತೆ ವಾಸನಾಬಲಾತ್ ಅಹಿಕೆ ಕ್ಷಣಿಕೆ ಸೌಖ್ಯೆ ಪುತ್ರಧಾರಾದಿ ಸಂಭವೇ ಕ್ಷಯಿತ್ವಾಧೀಯತೆ ಸ್ವರ್ಗೇ ಕಶ್ಯವಾಂಛಾ ವಿವೇಕಿನಃ. ಇದು ಸ್ವರಯುಕ್ತವಾಗಿ ಆಡಿದರೆ ಏನೋ ಚೆನ್ನಾಗಿ ಅನಿಸ್ಬೋದು. ಇಲ್ಲಿ ನಾವು ಯಾವುದೇ ಒಂದು ಗ್ರಂಥವನ್ನು ಈಗ ಅನೇಕ ದಾರ್ಶನಿಕ ಗ್ರಂಥಗಳು ಸಿದ್ಧಾಂತದ ಅಂದರೆ ದಾರ್ಶನಿಕ ಗ್ರಂಥಗಳಿಗೆ ನಾವು ಸಿದ್ಧಾಂತಗಳನ್ನು ತಿಳ್ತೀವಿ. ಆ ಸಿದ್ಧಾಂತಗಳನ್ನು ತೊಗೊಂಡ್ರೆ ಭಗವಂತನನ್ನು ಕುರಿತು ಇಷ್ಟ ದೇವನನ್ನು ಕುರಿತು ಯಾವುದಾದರೂ ಗ್ರಂಥವನ್ನು ರಚಿಸಿದ್ದೆ ಆದರೆ ಆ ರಚನಾ ಇದರಲ್ಲ ಒಂದು ಶೈಲಿಯಲ್ಲಿ ಆ ಗ್ರಂಥದ ಒಂದೊಂದು ವಿಷಯಗಳು ಬಹಳಷ್ಟು ಅರ್ಥಗರ್ಭಿತವಾಗಿ ವಿಷಯವನ್ನು ಕ್ರೋಢೀಕರಿಸಿ ಗ್ರಂಥವನ್ನು ಗ್ರಂಥ ನಿರ್ಮಾಣಕರ್ತರು ಅದನ್ನೆಲ್ಲ ಸಂಗ್ರಹಿಸಿ ಬರೆದು ಸಮಾಜಕ್ಕೆ ಅಂದರೆ ಮನುಕುಲಕ್ಕೆ ಕೊಟ್ಟಿರ್ತಾರೆ. ನೀವು ಯಾವುದೇ ಗ್ರಂಥವನ್ನು ಪಾರಾಯಣ ಮಾಡೋದರ ಮುಖಾಂತರವಾಗಲಿ ಅಥವಾ ಪ್ರವಚನ ಮಾಡೋದರ ಮುಖಾಂತರವಾಗಲಿ ಇನ್ನು ಅನೇಕ ಧರ್ಮ ಗ್ರಂಥಗಳನ್ನು ಈಗ ಉದಾಹರಣಾರ್ಥವಾಗಿ ಭಗವದ್ಗೀತೆ ಆಗಲಿ ಅಥವಾ ರಾಮಾಯಣ ಆಗಲಿ ಅಥವಾ ಮಹಾಭಾರತ ಆಗಲಿ ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥ ಆಗಲಿ ಇನ್ನು ವಚನ ಸಾಹಿತ್ಯ ಗ್ರಂಥಗಳಾಗಲಿ ಯಾವುದೇ ಒಂದು ದಾರ್ಶನಿಕ ಗ್ರಂಥವನ್ನು ನಾವು ಅದನ್ನು ಓದುವುದಕ್ಕೆ ಒಂದು ವೇಳೆ ಕುಂತಿದ್ದೆ ಆದರೆ ಅವು ಏನನ್ನು ಏನನ್ನು ನಮಗೆ ಕಲಿಸ್ಕೊಡ್ತಾವ ಮತ್ತು ಏನನ್ನು ನಮಗೆ ಮರೆಸ್ತಾವ ಅಂತೇಳಿದರೆ ಈವರೆಗಿನ ಪ್ರಪಂಚದ ಜ್ಞಾನವನ್ನು ಮರೆಸಿ ಅವು ಯಾವ ಕಾಲದಲ್ಲಿ ಈ ಗ್ರಂಥವನ್ನು ಬರೆದಿರ್ತಾರೋ ಯಾವ ವಿಷಯವನ್ನು ಅನುಸರಿಸಿ ಬರೆದಿರ್ತಾರೋ ಆ ವಿಷಯಗಳಿಗೆ ಆ ಕಾಲಕ್ಕೆ ತೊಗೊಂಡೋಗ್ತದೆ ನಮ್ಮ ಮನಸ್ಸನ್ನು ಬುದ್ಧಿಶಕ್ತಿಯನ್ನು. ಅಲ್ಲಿ ಓದ್ತಾ ಓದ್ತಾ ಗ್ರಂಥವನ್ನು ಓದ್ತಾ ಹೋದಾಗ ಆ ಗ್ರಂಥದಲ್ಲಿ ಸಾಹಿತ್ಯ ಏನು ಶಬ್ದಗಳ ಸಂಗ್ರಹ ಏನಿರ್ತದೆ ಆ ಶಬ್ದಕ್ಕೆ ಒಂದಿಷ್ಟು ಶಕ್ತಿ ಅಂತಿರ್ತದೆ. ಅದಕ್ಕೆ ವ್ಯಾಕರಣದಲ್ಲಿ ಮೂಲತಃ ಈ ಶಬ್ದಗಳು ಬಂದದ್ದು ಎಲ್ಲಿಂದ ಅಂತ ನೋಡಿದ್ದೆ ಆದರೆ ಈ ಸಂಸ್ಕೃತ ವ್ಯಾಕರಣದಲ್ಲಿ ಸಿದ್ಧಾಂತ ಕೋಮದಿ ಆಗ್ಬೋದು ಅಥವಾ ಲಘು ಸಿದ್ಧಾಂತ ಕೋಮದಿ ಆಗ್ಬೋದು ಇನ್ನು ಅನೇಕ ವ್ಯಾಕರಣ ಗ್ರಂಥಗಳು ಏನಿದಾವೆ ಆ ಒಂದು ಸೃಷ್ಟಿಯ ಮೂಲದಲ್ಲಿ ಇವನು ಈ ಎಲ್ಲ ಶಬ್ದಗಳು ಏನು ನಾವೇನು ಉಪಯೋಗ ಮಾಡ್ತೀವಲ್ಲ ಈಗ ಅಕ್ಷರಗಳು ಈ ಎಲ್ಲ ಅಕ್ಷರಗಳು ಬಂದದ್ದು ಶಿವನ ಡಮರು ನಾದದಿಂದ ಬಂದಾವ ಅಂತ ಹೇಳ್ತಾರೆ. ಹಾಗೆ ಹಾಗೆ ಶಿವ ತನ್ನ ಒಂದು ತಾಂಡವ ನೃತ್ಯದಲ್ಲಿ ಮಾಡುತ್ತಾ ಡಮರುವನ್ನು ಶಿವನ ಒಂದು ಚಿನ್ನ ಅಂತ ಅನ್ಬೋದು ನಾವು. ಹೇಗೆಂಗ ವಿಷ್ಣುವಿನ ಒಂದು ವೇಳೆ ವಿಷ್ಣು ಮೂರ್ತಿ ಇರಲಿಕ್ಕೂ ಕೂಡ ಅವನ ಕೆಲವೊಂದು ಸಿಂಬಲ್ ಕೆಲವೊಂದು ಚಿಹ್ನೆಗಳು ಈಗ ನೀವು ಯಾರಾದರೂ ತಿರುಪತಿಗೆ ಹೋಗಿದ್ದರೆ ತಿರುಪತಿ ಯಾತ್ರಾರ್ಥವಾಗಿ ಹೋಗಿದ್ದರೆ ನೀವು ತಿರುಪತಿ ಬೆಟ್ಟ ಏರೋಕ್ಕಿಂತ ಮೊದಲಲ್ಲಿ ಏನು ಅಲ್ಲಿಪಿರಿ ಏನದ ಆ ಅಲ್ಲಿಪಿರಿಯ ಎರಡು ಅದಾವಲ್ಲಿ ಒಂದು ಯಾವ ಶ್ರೀವಾರು ಮೆಟ್ಟಲು ಅಂತ ಹೇಳ್ತಾರೆ ಶ್ರೀನಿವಾಸ ಮಂಗಾಪುರಂದಲ್ಲಿ ಅದ ಇನ್ನೊಂದು ಅಲ್ಲಿಪಿರಿಯಲ್ಲಿ ಎರಡು ಕಡೆ ಕಾಲ್ನಡಿಗೆಯಲ್ಲಿ ಹೋಗುವಂಥ ರಸ್ತೆಗಳದಾವೆ. ಎಲ್ಲಿ ಈಗ ನೀವು ಅಲ್ಲಿಪಿರಿಯಲ್ಲಿ ಹೋಗುವಾಗ ಮೇಲೆ ಒಂದು ಗಾಳಿ ಗೋಪುರದಲ್ಲಿ ಒಂದು ಸಿಂಬಲ್ ಹಾಕ್ಯಾರ ಏನು ಹಾಕ್ಯಾರ ದೂರದಿಂದ ಆದರೂ ಕಾಣಿಸ್ತದೆ. ತಿರುಪತಿ ಹೊರಗೆ ನೀವು ರೇಣುಗುಂಟ ಅಥವಾ ಎಲ್ಲಿ ನೀವು ಟ್ರೈನ್ನಾಗ ಕುಂತಾದಾಗ ಹೋಗುವಾಗ ಸ್ವಲ್ಪ ಹಿಂಗೆ ನೋಡಿದರೆ ಬೆಟ್ಟ ಕಡೆ ನೋಡಿದರೆ ನಿಮಗೆ ಕಾಣಿಸ್ತದೆ. ಏನು ಕಾಣಿಸ್ತದೆ ಅಲ್ಲಿ ಯಾರು ಹೋಗಿದ್ರೆ ಹೇಳ್ತಾರೆ ನಾಮ ಮತ್ತು ಶಂಖ ಚಕ್ರ ಇವು ಯಾರ ಸಂಕೇತ
ವಿಷ್ಣುವಿನ ಸಂಕೇತ. ಅಲ್ಲಿ ಆ ಸಂಖ್ಯೆಗಳನ್ನು, ಆ ಸಂಕೇತಗಳನ್ನು ನಾವು ನೋಡಿದರೆ ಇದು ವೈಷ್ಣವ ಸಂಪ್ರದಾಯದ ಮಂದಿರ ಅಂತ ನಾವು ಗುರುತಿಸ್ಬೋದು. ಯಾಕಂದರೆ ತಿರುಪತಿ ವೆಂಕಟೇಶ್ವರ ಮಂದಿರ ವೈಷ್ಣವ ಸಂಪ್ರದಾಯದ ಮಂದಿರ, ವೈಖಾನಸ ಆಗಮ ಪ್ರಕಾರ ಅಲ್ಲಿ ಎಲ್ಲ ಕಾರ್ಯಗಳು ನಡೀತಾವೆ. ಆ ಒಂದು ಮಂದಿರ ನಾವು ದೂರಿಂದ ನೋಡಿದಾಗ ಅಲ್ಲಿ ನಮ್ಮ ವೆಂಕಟರಮಣ ಕಾಣಲ್ಲ, ಅಲ್ಲೇನು ಕಾಣಿಸ್ತವ, ಒಂದಿಷ್ಟು ಸಿಂಬಲ್ಗಳು ಕಾಣಿಸ್ತಾವೆ, ಗುರುತುಗಳು ಕಾಣಿಸ್ತಾವೆ. ನಾಮ, ಮೂರು ನಾಮ ಕಾಣಿಸ್ತದೆ. ಈ ಕಡೆ ಶಂಖ ಚಕ್ರ, ಯಾಕಂದರೆ ವಿಷ್ಣು ಶಂಖಚಕ್ರ ಗದಾಧಾರಿ ಆಗಿದ್ದಾನೆ, ಮತ್ತು ನಾಮವನ್ನು ಅಲಂಕರಿಸಿದ್ದಾನೆ. ಹಾಗೆ ನಾವು ಶಿವನ ಅಣೆಯ ಮೇಲೆ ತ್ರಿಪುಂಡ ಧಾರಣೆಯನ್ನು ನೋಡ್ತೀವಿ, ವಿಭೂತಿ ಭಸ್ಮವನ್ನು. ಈಗ ಅಡ್ಡ ಬಂದರೆ ತ್ರಿಪುಂಡ, ಅದೇ ಉದ್ದ ಬರೆದ್ರೆ ನಾಮ. ಅದಕ್ಕೆ ಆ ಒಂದು ಸಂಕೇತವನ್ನು ಇಲ್ಲಿ ಸೂಚನೆ ಮಾಡುತ್ತದೆ. ಯಾಕೆ ಹೇಳಿದು ಅಂತ ಕೇಳಿದರೆ, ಇಲ್ಲಿ ಶಿವನ ಒಂದು ಸಂಕೇತ ನಾವು ನೋಡೋದಾದರೆ, ಅನೇಕ ಮಂದಿರಗಳಲ್ಲಿ ನೀವು ಹೋದಾಗ ತ್ರಿಶೂಲ, ಡಮರು, ಮತ್ತಿನ್ನೇನು ಇರ್ತಾವೆ ರೀ, ನಂದಿನಿ ಇರ್ತಾನ ವಾಹನದ ರೂಪದಲ್ಲಿ, ಇನ್ನು ಅನೇಕ ನೋಡೋದಾದರೆ ಅರ್ಧಚಂದ್ರಾಕಾರನು ಅದ, ಗಂಗಾಧಾರಿಯನದನ, ಇನ್ನು ಅನೇಕ. ಅವನ ಒಂದು ಕೊರಳಲ್ಲಿ ಹಾವು ಹಾಕ್ಕೊಂಡದ್ದು ಸರ್ಪಭೂಷಣನೂ ಅದನ, ಇನ್ನು ಅನೇಕ ಅವನ ಒಂದಿಷ್ಟು ಚಿನ್ನಗಳು ನಮಗಿಲ್ಲಿ ಕಾಣಿಸ್ತವೆ. ಹಾಗೆ ಇಲ್ಲಿ ಸೃಷ್ಟಿಯ ಆದಿಯಲ್ಲಿ, ಶಿವನ ಡಮರುನಾದದಿಂದ ವ್ಯಾಕರಣ ಶಬ್ದಗಳು ಬಂದವಂತ ಹೇಳ್ತಾವೆ. ಇವು ಸಾದಾ ಶಬ್ದಗಳಲ್ಲ, ಅವನ ಡಮರುನಾದದಿಂದ ಬಂದವು, ಅಂದರೆ ಶಿವನಿಂದ ಬಂದವು. ಅದು ಹೆಂಗೆ ಹೇಳ್ತಾರೆ ಅಂತ ಕೇಳಿದರೆ, ಐ ಉನ್ ಡುಳುಕ್ ಏ ಓಂಗ್ ಐವರಟ್ ಯಮಂಗಣನಂ ಜಭೈ ಗಡದಸ್ ಜಭಗಡದಸ್ ಕಪಚಟತ ಚಟತೌ ಕಪೈ ಶಶಶರ್ ಹಲ್. ಈ ಥರನಾಗಿ ಚೌದ ಅಂದರೆ ಚತುರ್ದಶ ಮಾಹೇಶ್ವರ ಸೂತ್ರಾಣಿ ಅಂತ ಹೇಳ್ತಾರೆ. ಆ ಒಂದು ಮಾಹೇಶ್ವರನ ಡಮರುನಾದದಿಂದ, ಮಹಾದೇವನ ಡಮರುನಾದದಿಂದ ಈ ಶಬ್ದಗಳು ಹೊರಬಂದಾವ. ಅದೇ ಶಬ್ದಗಳನ್ನು ಗ್ರಹಿಸಿ ಈ ನಮ್ಮ ಶಾಸ್ತ್ರಗಳು ನಿರ್ಮಾಣ ಆಗ್ಯಾವ. ವ್ಯಾಕರಣ ಶಾಸ್ತ್ರ ನಿರ್ಮಾಣ ಆಯಿತು, ಅಲ್ಲಿಂದ ಅದೇ ವ್ಯಾಕರಣದ ಶಬ್ದಗಳನ್ನು ತಗೊಂಡು ಅನೇಕ ಶಾಸ್ತ್ರಗಳು, ದಾರ್ಶನಿಕ ಶಾಸ್ತ್ರಗಳು. ಅಂದರೆ ಶಬ್ದಗಳು ಬೇಕಲ್ಲ, ಲಿಪಿಗಳು ಅಥವಾ ಶಬ್ದಗಳು. ಈಗ ನಾವೇನು ಹೇಳಬೇಕಾದ್ರೆ ಭಾಷೆ ಅಂತ ಒಂದಿದೆ. ಆ ಭಾಷೆಗಳು ಹೆಂಗೆ ಬರ್ತಾವೆ ಅಂತ ಕೇಳಿದರೆ, ನಾವು ಮಾತಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ಭಾಷೆ ಅದ ಅಂತೇಳಿ. ಈ ಕನ್ನಡ ಮಾತಾಡ್ತಿದ್ವಿ, ಕನ್ನಡ ಅಂತ ಅರ್ಥ ಆಗುತ್ತೆ. ಮತ್ತು ಇದಕ್ಕೆ ಒಂದಿಷ್ಟು ಲಿಪಿ ಅಂತದವ, ಒಂದಿಷ್ಟು ಶಬ್ದಗಳ ಸಂಗ್ರಹದ ಅಂತದ ವಾಕ್ಯ, ಇನ್ನು ಅನೇಕ ನೋಡ್ತಾ ಹೋದರೆ ಭಾಳಷ್ಟು ಅದ ವ್ಯಾಕರಣದಲ್ಲಿ. ಅದಕ್ಕೆ ಶಬ್ದಕ್ಕೆ ಒಂದು ಶಕ್ತಿ ಇದೆ, ಸ್ಫೋಟಕ ಶಕ್ತಿ ಅಂತ ಹೇಳ್ತಾರೆ. ಈ ಶಬ್ದಗಳು ಏನನ್ನು ಮಾಡ್ತಾವೆ ಅಂತ ಕೇಳಿದರೆ, ಮುಂದೆ ಕುಂತ ಮನುಷ್ಯನಿಗೆ ಆನಂದವನ್ನು ಉಂಟು ಮಾಡ್ತಾವೆ, ಮತ್ತು ಶಬ್ದದಲ್ಲೇ ಅದ. ಅದಕ್ಕೆ ಹೇಳ್ತಾರಲ್ಲ ಜಿಫಾಮೆ ಮಧುಮತ್ತಮ್ಮ ಅಂತೇಳಿ. ಈ ಒಂದು ನಾಲಿಗೆಯಲ್ಲಿ ಮಧುರನೂ ಅದ ಕಹಿನೂ ಅದ. ಹೆಂಗಂತ ಕೇಳಿದರೆ, ನಾವೇನು ಚೆನ್ನಾಗಿ ಮಾತಾಡಿದರೆ, ನಾಲ್ಕು ಮಾತು ಚೆನ್ನಾಗಿ ಮಾತಾಡಿದ್ರೆ ಮುಂದೆ ಕುಂತ ಚೆನ್ನಾಗಿ ಕುಂತ ಆನಂದದಿಂದ ಕೇಳ್ತಾನೆ. ಅದೇ ಒಂದು ವೇಳೆ ನಾವು ಸಿಟ್ಟಿನಲ್ಲಿ ಬೈದಿದ್ರೆ ಯಾರಾದರೂ ಕುಂದಿರ್ತೀರಿ ಇಲ್ಲಿ, ಶಬ್ದ ಅದೇ, ಮುಖ ಅದೇ ತಾನೇ, ಬಾಯಿ ಅದೇನೇ ಇದೆ, ಇದೇ ಬಾಯಿಯಿಂದನೇ ಶಬ್ದ ಬರ್ತಾ ಇದ್ದಾವೆ. ಶಬ್ದ ಬರುವ ನಮ್ರತೆಯಿಂದ, ನಮ್ರತೆ ಶಬ್ದ ಬಂದರೆ ನೀವು ಕುಂತು ಕೇಳ್ತೀರಿ. ಅದೇ ಸಿಟ್ಟಿನಿಂದ ನಿಮ್ಮೆಲ್ಲರೂ ಬೇಗ ಚಲೋ ಮಾಡಿದರೆ ಒಬ್ಬೊಬ್ಬರು ಹೋಗಲೇ ಚಲೋ ಮಾಡ್ತಾರೆ. ಯಾಕೆ? ಶಬ್ದದ ಪ್ರಭಾವ, ಶಬ್ದದ ತಾಕತ್ತೇನಂತೇವಲ್ಲ, ಆ ಶಬ್ದ ಅವನಿಗೆ ಇಡಿಸಲಾಯಿತು. ನಾವೇನು ಮಾತಾಡುವ ವಾಕ್ಯಗಳು, ಶಬ್ದಗಳು ಅವನ ಒಂದು ಮನಸ್ಸಿಗೆ ಚುಚ್ಚಾಯಿತು ಅಂದರೆ ಅಲ್ಲಿ ಮನುಷ್ಯ ಒಂದು ಕ್ರೋಧ ಅವಸ್ಥೆ ಬರ್ತಾನೆ, ಇಲ್ಲಾಂದರೆ ಅಲ್ಲಿಂದ ಸರಳ ಎದ್ದು ಹೋಗಿಬಿಡ್ತಾನೆ, ಯಾಕಪ್ಪ ಇವ್ರ ಸಂಗತಿ ಅಂತೇಳಿ ಎದ್ದು ಹೋಗ್ತಾನೆ. ಅದಕ್ಕೆ ಏನಿದೆ ಆ ಶಬ್ದದ ಉಚ್ಚಾರಣದಲ್ಲಿರ್ತದೆ. ಅದಕ್ಕೆ ನಿನ್ನೆ ತಾನೇ ಹೇಳಿದ್ವಿ, ಏನು ಶಬ್ದಗಳ, ಶಬ್ದ ಮತ್ತು ಮನಸ್ಸು ಇವೆರಡಕ್ಕೆ ಅನ್ಯೋನ್ಯ ಭಾವ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಏನು ಶಬ್ದಗಳು ಉಚ್ಚಾರಣೆ ಮಾಡ್ತೀವಿ, ಈಗ ಒಂದು ಊರ ಹೆಸರು ಉಚ್ಚಾರಣೆ ಮಾಡಿದರೆ ನಾನು ತಿರುಪತಿ ಅಂತ ಆಗಲೇ ಹೇಳಿದೆ, ನನ್ನ ಮನಸ್ಸು ಪೂರ್ಣ ತಿರುಪತಿಗೆ ಹೋಗಿ ಬಂತು ಕ್ಷಣಾರ್ಧದಲ್ಲಿ. ಯಾಕಂದರೆ ಅಲ್ಲಿ ವಾಸ ಮಾಡಿರ್ತೀವಿ, ಅಲ್ಲಿ ಎಲ್ಲ ನೋಡಿರ್ತೀವಿ. ಕ್ಷಣಾರ್ಧದಲ್ಲಿ ಹೇಳಬೇಕಾದಾಗ ಶ್ರೀವಾರ ಮೆಟ್ಟಲು ಅಂದರೆ ತಿರುಪತಿಯಿಂದ ಮತ್ತೆ ಮುಂದೋಯ್ತು. ಈಗ ನಿಮಗೆ ಕೂಡ ಈಗ ನಿಮ್ಮ ಊರ ಹೆಸರು ತೊಗೊಂಡ್ರೆ ಶಬ್ದದ ಮೇಲೆ ನೀವು ಹೋಗಿ ಬರ್ತಿರ್ತೀರಲ್ಲಿ, ಶಬ್ದಕ್ಕೂ ಮತ್ತು ಮನಸ್ಸಿಗೂ
ಬಹಳಷ್ಟು ಹತ್ತಿರದ ಸಂಬಂಧ ಅಂತ ಹೇಳ್ತೀವಿ. ಶಬ್ದನೂ ಉಚ್ಚಾರಣೆ ಮಾಡೋದೆ ತಡೆ ಇಲ್ಲ, ಮನಸ್ಸು ಹೋಗಿ ಬಂದ್ಬಿಡ್ತದೆ. ಅದಕ್ಕೆ ಇವು ಎರಡರಷ್ಟು ಸ್ಪೀಡ್ ಅನ್ಬೋದು ನಾವು. ಇದು ಸ್ಫೋಟಕ, ಅದು ಸ್ಪೀಡ್. ಇವೆರಡಕ್ಕೂ ಬಹಳಷ್ಟು ಸಂಬಂಧಗಳಿದ್ದಾವೆ. ಅದಕ್ಕೆ ಇಲ್ಲಿ ಗ್ರಂಥಕರ್ತರು ಏನು ಮಾಡ್ತಾರಂತ ಕೇಳಿದರೆ, ಆ ಗ್ರಂಥವನ್ನು ರಚನೆ ಮಾಡುವಾಗ ಬಹಳಷ್ಟು ಶಬ್ದಗಳನ್ನು, ಒಂದು ಅರ್ಥಗರ್ಭಿತವಾದ ಶಬ್ದಗಳು, ಸಾಹಿತ್ಯ ಬರೆದಾದಂಥ ಶಬ್ದಗಳು ಅಲ್ಲಿ ಕ್ರೋಢೀಕರಣ ಮಾಡಿ ಎಲ್ಲವನ್ನು ತೊಗೊಂಡು, ಸಾಹಿತ್ಯವನ್ನು ತೊಗೊಂಡು ಈ ಗ್ರಂಥವನ್ನು ರಚನೆ ಮಾಡಿರ್ತಾರೆ. ಯಾರು ಓದ್ಲಿಕ್ಕೆ ಕುಂದಿರ್ತಾರೆ ಅವರು ಹೊರಗಿನ ಪ್ರಪಂಚನ ಮರಿಬೇಕಾಗ್ತದೆ. ಅದರೊಳಗೆ ಅದಕ್ಕೆ ಹೇಳ್ತಾರಲ್ಲ, ಕಣ್ಣಿನಿಂದ ಹಿರಿಯರು ಹೇಳ್ತಿದ್ರು, ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ಹೋಗ್ಬೇಕಾಗ್ತದೆ. ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ಓದೀವ್ರಿ ಅಂತೇಳಿ ಭಾಳಷ್ಟು ಮಂದಿ ಹೇಳ್ತಾರೆ ಹಿರಿಯರು. ಕಣ್ಣಿಗೆ ಎಣ್ಣೆ ಹಾಕೊಂಡ್ರೆ ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ಹೋಗಿಲ್ಲ, ಅಷ್ಟು ಅದರೊಳಗೆ ಲೀನವಾಗಿ ಆ ಒಂದು ಗ್ರಂಥದಲ್ಲಿ ಮನಸ್ಸನ್ನು ಕೊಟ್ಟು, ಮನಸ್ಸನ್ನು ಆ ಕಡೆ ಈ ಕಡೆ ಬಿಡಲಾರ್ದಂಗೆ ಅಲ್ಲಿ ದೃಢ ಏಕೀಕೃತ ಮಾಡಿ ನಾವು ನೋಡಿದ್ದೇ ಆದರೆ, ಗ್ರಂಥವನ್ನು ಓದಿದ್ದೇ ಆದರೆ ಆ ಗ್ರಂಥದಲ್ಲಿ ಏನು ಹೇಳ್ತದೆ ಅಂತ ಕೇಳಿದ್ರೆ, ಸ್ವತಃ ನೀವು ಯಾಕಂದರೆ ಭಾವನಾತ್ಮಕವಾಗಿ ಅವ್ರು ಏನನ್ನು ಹೇಳಿರ್ತಾರೋ ಅದನ್ನೆಲ್ಲವನ್ನು ಅಲ್ಲಿ ಅನುಭವಿಸ್ತೀವಿ ನಾವು. ಯಾಕಂದರೆ ಗ್ರಂಥ ಹಿಂಗೆ ಹೇಳ್ತದೆ, ಅವರೇ ಕೈ ಹಿಡ್ಕೊಂಡು ನಡೆಸ್ತಾರೇನು ಅಂತಂದಂಗೆ ಅಲ್ಲಿ ಗ್ರಂಥ ರಚನೆ ಆಗಿರ್ತಾವ. ಅದಕ್ಕೆ ಇಲ್ಲಿ ಒಬ್ಬ ಗ್ರಂಥಕರ್ತ ಕವಿ, ಇಲ್ಲಿ ಒಂದು ಕಾಶಿಯಲ್ಲಿ ಬಹಳ ವಿದ್ವಾಂಸ ಒಬ್ಬರು, ಯಾವ ಭಗವದ್ಗೀತೆಗೆ ವ್ಯಾಖ್ಯಾನವನ್ನು ಬರಿತಾ ಇರ್ತಾರೆ. ಅಲ್ಲಿ ಕಾಶಿಯಲ್ಲಿ ಬಹಳ ದೊಡ್ಡ ವಿದ್ವಾಂಸ ಮಧುಸೂದನ ಸರಸ್ವತಿ ಅಂತೇಳಿ ಆಗೋಗಿದ್ದಾರೆ. ಆ ಮಧುಸೂದನ ಸರಸ್ವತಿಯವರು ಈ ಭಗವದ್ಗೀತೆಗೆ ಒಂದು ವ್ಯಾಖ್ಯಾನವನ್ನು ಬರಿತಾ ಇರ್ತಾರೆ, ಅನೇಕ ಶ್ಲೋಕಗಳು. ಯಾಕಂದರೆ ಭಗವದ್ಗೀತೆ ಸುಮಾರು 18 ದಿನ ನಡೆದಂಥ ಯುದ್ಧದ ಸನ್ನಿವೇಶವನ್ನು ತೊಗೊಂಡು, ಅದರಲ್ಲಿ ಜ್ಞಾನಯೋಗ, ಕರ್ಮಯೋಗ, ಇನ್ನೂ ಅನೇಕ ಯೋಗಗಳು ಒಂದು ಹಂತಂತವಾಗಿ, ಯಾಕಂದ್ರೆ ಎಲ್ಲನೂ ಅದರೊಳಗೆ ಹೇಗೆ ಸಿದ್ಧಾಂತ ಶಿಖಾಮಣಿ ಎಲ್ಲವನ್ನೂ ಸಾರ, ವೇದ ಮತ್ತು ಆಗಮಗಳ ಸಾರ ಇದೆ, ಹಾಗೆ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿದ್ದ ಹಾಗೆಯೇ ಭಗವದ್ಗೀತೆಯಲ್ಲಿ ಕೂಡ ಇಡೀ ಸಾರವೇ ವೇದದ ಮತ್ತು ಮಹಾಭಾರತದ ಸಾರ, ಹಾಗೆ ಶೈವ ಗ್ರಂಥಗಳ ಅಥವಾ ವೈಷ್ಣವ ಗ್ರಂಥಗಳನ್ನು ಅದರಲ್ಲಿ ಒಂದಿಷ್ಟು ತೊಗೊಂಡಿರ್ಬೋದು. ಅದಕ್ಕೆ ಆ ಒಂದು ಭಗವದ್ಗೀತೆಗೆ ವ್ಯಾಖ್ಯಾನವನ್ನು ಬರಿತಾ ಇರಬೇಕಾದ್ರೆ ಅನೇಕ ಶ್ಲೋಕಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಒಂದು ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಬರಿಬೇಕಾದರೆ ಇಲ್ಲಿ ತಮ್ಮ ಒಂದು ವಿದ್ವತ್ತದ ಪಾಂಡಿತ್ಯವನ್ನು ಇಲ್ಲಿ ಬಳಸ್ತಾರೆ, ಹೆಚ್ಚಾಗಿ ಬಳಸ್ತಾರೆ. ಅದು ಯಾವ ಶ್ಲೋಕ ಅಂತ ಕೇಳಿದರೆ, ಅನನ್ಯ ಚಿಂತಯಿತೋಯಂ, ಅನನ್ಯ ಚಿಂತಯಿತೋ ಮಾಂ, ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಂ ತೇಷಾಂ ನಿತ್ಯಮಭಿಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯ ಚಿಂತಯತೆ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇಲ್ಲಿ ಕವಿಗಳು ಏನನ್ನು ಹೇಳ್ತಾರೆ ಅಂತ ಕೇಳಿದರೆ, ಅನನ್ಯ ಚಿಂತನೆಯಿಂದ ಬಹಳಷ್ಟು ದೇವರನ್ನು ಅನಂತವಾಗಿ ಯಾರು ಚಿಂತನೆಯನ್ನು ಮಾಡ್ತಾ ಇರ್ತಾರೆ, ದೇವರನ್ನು ನಾಮಸ್ಮರಣೆ ಯಾರು ಮಾಡ್ತಾ ಇರ್ತಾರೆ, ಯಾರು ಭಜಿಸ್ತಾ ಇರ್ತಾರೆ ಅಂಥವರನ್ನು, ಏ ಜನಾಹ ಅಂದರೆ ಯಾವ ಜನರು ಆ ದೇವರನ್ನು ನಿತಾಂತವಾಗಿ ಸದಾ ಅವನೇ ಜ್ಞಾನದಲ್ಲಿ ಯಾರು ಇರ್ತಾರೆ ಅಂಥ ಒಂದು ಜನರನ್ನು ನಾನು ಪ್ರತಿನಿತ್ಯ ಅವರಿಗೆ ಏನೇನು ಬೇಕಾಗಿರ್ತಾವ ಎಲ್ಲವನ್ನು ಕೊಟ್ಟು ಯೋಗಕ್ಷೇಮವನ್ನು ನಾನು ಸಂಭಾಳಿಸ್ತೀನಿ ಅಥವಾ ನೋಡ್ತೀನಿ, ತಂದು ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ನಾವು ಇಲ್ಲಿ ನೋಡೋದಾದರೆ ಯೋಗ ಮತ್ತು ಕ್ಷೇಮ, ಯೋಗಕ್ಷೇಮ ವಹಾಮ್ಯಹಂ ಅಂತೇಳಿದ್ದಾರೆ ಅಂತಿಮ ಒಂದು ಲೈನಲ್ಲಿ, ಯೋಗಕ್ಷೇಮಂ ವಹಾಮ್ಯಹಂ. ಇದನ್ನು ಇಲ್ಲಿ ಕವಿಗಳು ಒಂದಿಷ್ಟು ವಿಚಾರ ಮಾಡ್ತಾರೆ ಬರಿಬೇಕಾದರೆ, ಯಾಕೆಂದರೆ ಭಗವದ್ಗೀತದ ಶ್ಲೋಕದಲ್ಲಿ
ಅದಕ್ಕೆ ವ್ಯಾಖ್ಯಾನ ಬರಿತಾ ಇರ್ತಾರೆ. ಆವಾಗ ಬರಿಬೇಕಾದಾಗ ಯೋಗ ಅಂದರೆ ಏನು, ಅಪ್ರಾಪ್ತ ವಸ್ತುವನ್ನು ಪಡೆದುಕೊಳ್ಳುವುದು, ಯಾವುದು ನಮಗೆ ಪ್ರಾಪ್ತಿಯಾಗೋದಿಲ್ಲವೋ ಅಂಥ ವಸ್ತುಗಳನ್ನು, ಅಪ್ರಾಪ್ತ ವಸ್ತು ಅಂಥವನ್ನು ಪಡೆದುಕೊಂಡ್ರೆ ಹೆಚ್ಚು ನಮಗೆ ಪಡೆದುಕೊಳ್ಳೋದಕ್ಕೆ ಯೋಗ ಅಂತ ಹೇಳ್ತಾರೆ. ಅಂದರೆ ಅಪ್ರಾಪ್ತ ವಸ್ತುಗಳನ್ನು ಪಡೆದುಕೊಳ್ಳೋದು ಯೋಗ ಆದರೆ ಮತ್ತು ಕ್ಷೇಮ ಅಂದರೆ ಏನು? ಇಲ್ಲಿ ನಮಗೆ ಪ್ರಾಪ್ತವಾದ ವಸ್ತುವನ್ನು ರಕ್ಷಣೆ ಮಾಡುವುದು, ನಮಗೆ ರಕ್ಷಣೆ ಮಾಡ್ಲಿಕ್ಕೆ ಆಗಲಿಕ್ಕೂ ಕೂಡ ರಕ್ಷಣೆ ಮಾಡ್ಲಿಕ್ಕೆ ಬರ್ಲಿಕ್ಕಪ್ಪ ಅಂದರೆ ಅದನ್ನು ಕೂಡ ನಾವು ದೇವರಲ್ಲಿ ಕೇಳ್ತೀವಿ, ಇದನ್ನು ರಕ್ಷಣೆ ಮಾಡು ಅಂತೇಳಿ ಅಪೇಕ್ಷೆಯನ್ನು ಇಡುವುದು, ಅಪೇಕ್ಷೆಯನ್ನು ಮಾಡುವುದು ದೇವರ ಕಡೆಯಿಂದ ಇದನ್ನು ರಕ್ಷಣೆ ಮಾಡು ಅಂತೇಳಿ ಅಪೇಕ್ಷೆ ಮಾಡುವುದು. ಒಂದು ಅಪ್ರಾಪ್ತ ವಸ್ತು ಸ್ವೀಕಾರ ಇದನ್ನು ಮಾಡೋದು, ಪ್ರಾಪ್ತಿಯಾಗಂಗೆ ವಿಚಾರಣೆ ಮಾಡ್ಕೊಳ್ಳೋದು, ಮತ್ತು ಪ್ರಾಪ್ತಿಯಾದದ್ದನ್ನು ಆ ವಸ್ತುವನ್ನು ರಕ್ಷಣೆ ಮಾಡೋಕ್ಕೆ ನಮಗೆ ಆಗಲ್ಲ ಅಂತೇಳಿಸಿ ದೇವರಿಂದನೇ ದೇವರಿಗೆ ಮರೆಯ ಹೋಗುವುದು, ನನ್ನ ಈ ಒಂದು ವಸ್ತುವಿನ ರಕ್ಷಣೆ ಮಾಡು. ಅದಕ್ಕೆ ಇಲ್ಲಿ ಕವಿ ಏನು ಹೇಳ್ತಾನಂತ ಕೇಳಿದರೆ ಮುಂದೆ ಬಂದು ವಹಾಮ್ಯಹಂ ಅಂದರೆ ಇಲ್ಲಿ ಶಬ್ದದ ಅರ್ಥ ಏನಿದೆ ಅಂತ ಕೇಳಿದರೆ ವಹಾಮ್ಯಹಂ ಅಂತೇಳಿದ್ರೆ ಒತ್ತುಕೊಂಡು ಬಂದು ಕೊಡುವುದು. ಯಾವುದೇ ಒಂದು ವಸ್ತುವನ್ನು ನಾವು ಕೊಡುವುದು ಬೇರೆ, ಅವನು ಇರಲ್ತನ ತಂದು ಒತ್ಕೊಂಡ್ಬಂದು ಕೊಡುವುದು ಬೇರೆ. ಹೀಗೆ ಇಲ್ಲಿ ದೇವರು ವಸ್ತುವನ್ನು ಕೊಡ್ಬೋದು, ಆಶೀರ್ವಾದ ಮಾಡ್ಬೋದು, ಆದರೆ ಅವನೇ ಒತ್ಕೊಂಡ್ಬಂದು ಕೊಡ್ತಾನಂತ ಇಲ್ಲಿ ಹೆಂಗೆ ಸಾಧ್ಯ ಆಗ್ತದೆ ಅಂತೇಳಿಸಿ ಇಲ್ಲಿ ಮಧುಸೂದನ ಸರಸ್ವತಿಯವರು ಏನು ಮಾಡ್ತಾರಂತ ಕೇಳಿದ್ರೆ ಎಲ್ಲಿ ವಹಾಮ್ಯಹಮ್ಮದೇ ಆ ಒಂದು ಗ್ರಂಥದಲ್ಲಿ ವಹಾಮ್ಯಹಮ್ ಇದ್ದಲ್ಲಿ ಅದಕ್ಕೆ ಒಂದು ಕೆಂಪು ಗೆರೆಯನ್ನು ಹೊಡಿತಾರೆ. ಅಂದರೆ ಆ ಶಬ್ದ ಸ್ವಲ್ಪ ಅವರಿಗೆ ಮನಸ್ಸಿಗೆ ಇದು ಅನ್ನಿಸ್ತದೆ, ಇದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು. ವಹಾಮ್ಯಹಮ್ ಅಂತೇಳಿದರೆ ಒತ್ಕೊಂಬಂದು ಕೊಡ್ತಾನೆ ಇಲ್ಲಿ ದೇವರು, ನಮಗೆ ದೇವರ ಆಶೀರ್ವಾದ ಆಗ್ತದೆ. ದದಾಮ್ಯಹಮ್ ಅಂತ ಹೇಳ್ಬೋದಾಗಿತ್ತು, ಇದಕ್ಕೆ ಯಾಕೆ ವಹಾಮ್ಯಹಮ್ ಅಂತ ಹೇಳ್ಯಾರೆ, ಎಲ್ಲಿ ಒತ್ಕೊಂಬಂದು ಕೊಡ್ತಾನೆ, ಇದು ಅಸಾಧ್ಯ ಆಗ್ತದೆ. ಅವನು ಕೊಡ್ಬೋದು, ಆಶೀರ್ವಾದ ಮಾಡ್ಬೋದು, ಒತ್ಕೊಂಬಂದು ತಂದು ಮನೆಗೆ ಆಗ್ತಾನಂತ ನಾವು ಹೇಳೋಕೆ ಆಗಲ್ಲ ಅಂತೇಳಿ ಅಲ್ಲಿ ಚೇಂಜ್ ಮಾಡ್ತಾರೆ. ಚೇಂಜ್ ಮಾಡಿ ಅವ್ರೇನು ಮಾಡ್ತಾರೆ ಅಂತ ಕೇಳಿದರೆ ವಹಾಮ್ಯಹಮ್ ಇದ್ದಲ್ಲಿ ದದಾಮ್ಯಹಮ್ ಅಂತ ಆಗ್ತಾರೆ, ತಮ್ಮ ಒಂದು ಪಾಂಡಿತ್ಯವನ್ನು ಅಲ್ಲಿ ಬಳಸಿ ಆ ಒಂದು ಶಬ್ದವನ್ನು ಅಂಡರ್ಲೈನ್ ಮಾಡಿ ಕೆಂಪು ರೇಷದಿಂದ ಅಂಡರ್ಲೈನ್ ಮಾಡಿ ಅದನ್ನು ಚೇಂಜಸ್ ಮಾಡಿ ಇಟ್ಟಿರ್ತಾರೆ. ಅದರ ಬದಲು ಭಾಳಷ್ಟು ಚರ್ಚೆ ಮಾಡಿ ಏನೇನೋ ಅವರು ಬಹಳಷ್ಟು ಪಂಡಿತರು ಇರ್ತಾರೆ, ಮತ್ತು ಎಷ್ಟು ಪಾಂಡಿತ್ಯ ಅವ್ರ ಬಳಿ ಬಹಳಷ್ಟು ಅಪಾರವಾದ ಪಾಂಡಿತ್ಯ ಇರ್ತದೆ, ಆದರೆ ಅಷ್ಟೇ ದರಿದ್ರನೂ ಇರ್ತದೆ. ಅಂದರೆ ಭಾಳ ಗರೀಬ ಪರಿಸ್ಥಿತಿಯಲ್ಲಿ ಇರ್ತಾರೆ. ಯಾಕೆಂದರೆ ಮೊದಲಲ್ಲಿ ನಾವು ಹೆಚ್ಚಾನೆಚ್ಚು ಯಾರಿಗೆ ಸರಸ್ವತಿ ಹೊಲ್ದಾಳ ಅವ್ರಿಗೆ ಲಕ್ಷ್ಮಿ ಭಾಳ ಕಡಿಮೆ. ಯಾಕಂದರೆ ನೀವು ನೋಡಿರ್ಬೋದು ಎಲ್ಲ ಕವಿಗಳು ಮೊದಲ ರಾಜಾಶ್ರಯದಲ್ಲಿ ಇರ್ತಿದ್ರು, ಯಾಕಂದರೆ ಅವರಿಗೆ ಆರ್ಥಿಕವಾಗಿ ಅಷ್ಟೊಂದು ಸದೃಢ ಇರ್ತದ್ದಿಲ್ಲ. ಅವಾಗೆ ರಾಜನ ಆಶ್ರಯವನ್ನು ತೋಂಡು ಅಲ್ಲಿ ರಾಜನ ಒಂದು ಗುಣಗಾನವನ್ನು ಮಾಡುತ್ತಾ ಹಾಗೂ ಅವರ ಇಷ್ಟ ದೇವರ ಒಂದಿಷ್ಟು ಗುಣಗಾನವನ್ನು ಮಾಡುತ್ತಾ ಅನೇಕ ಸಾಹಿತ್ಯಗಳನ್ನು ರಚನೆ ಮಾಡ್ತಾ ಇದ್ದರು ರಾಜಾಶ್ರಯದಲ್ಲಿದ್ದು. ಒಂದು ವೇಳೆ ರಾಜಾಶ್ರಯ ಇರ್ಲಿಕ್ಕಪ್ಪ ಅಂದರೆ ಅವ್ರಿಗೆ ಬದುಕೊಳ್ಳೋದೇ ಕಷ್ಟ ಆಗ್ತಾ ಇತ್ತು. ಅಂಥ ಒಂದು ಪರಿಸ್ಥಿತಿಯು ಕೂಡ ಇಲ್ಲಾದರೂ ಕೂಡ ಕಾಶಿಯಲ್ಲಿ ಯಾವ ಮಧುಸೂದನ ಸರಸ್ವತಿಯವರು ಅವರು ಬಹಳಷ್ಟು ಗರೀಬ ಪರಿಸ್ಥಿತಿಯಲ್ಲಿದ್ದರು. ಅವತ್ತಿನ ದಿನ ಏನಾದರೂ ಭಿಕ್ಷಾಟನ ಆಗ್ಬೋದು ಅಥವಾ ಯಾರಾದರೂ ತಂದು ಕೊಟ್ಟರೆ ಅವತ್ತು ಊಟ, ಇಲ್ಲಂದರೆ ಅವತ್ತಿನ ದಿನ ಉಪವಾಸೇ ಬೀಳುವಂಥ ಪರಿಸ್ಥಿತಿ ಅವ್ರದ್ದಿತ್ತು. ಇಂಥ ಒಂದು ಇದರಲ್ಲಿ ಅವರ ಪಾಂಡಿತ್ಯಕ್ಕೇನು ಕೊರತೆ ಇದ್ದಿಲ್ಲ, ಆದರೆ ಈ ಒಂದು ರಚನೆಯನ್ನು ಮಾಡಿ ಇನ್ನೇನು ಸಾಯಂಕಾಲ ಆಗ್ತಾ ಇತ್ತು, ಗಂಗಾ ಸ್ನಾನ ಇತ್ಯಾದಿಗಳನ್ನು ಮಾಡ್ಕೊಂಬರ್ಬೇಕಂತೇಳಿ ಹೋದರು. ಹೋದ ನಂತರ ಅವರು ಈ ಕಡೆ ಸ್ನಾನಕ್ಕಂತ ಹೋಗಿರ್ತಾರೆ. ಈ ಕಡೆ ಅವರ ಮನೆಗೆ ಒಂದು ಸುಮಾರು 8 ವರ್ಷದ ಬಾಲಕ ಎಲ್ಲ ಅವತ್ತು ಮನೆಗೆ ಏನೇನು ಬೇಕು, ಅವತ್ತಾಗಲಿ ಒಂದು ಸ್ವಲ್ಪ ದಿನಗಳ ಮಟ್ಟಿಗೆ ಏನೇನು ಬೇಕು ಕುಂದಿರಬೇಡಮ್ಮ ಮಾತಾಡಬೇಡ, ಅವು ಎಲ್ಲವನ್ನ ಧಾನ್ಯವನ್ನು ತೊಗೊಂಡು ಒಂದು ಬುಟ್ಟೆಯಲ್ಲಿ ಹೊತ್ಕೊಂಡು ಒಬ್ಬ ಬಾಲಕ
ಅಳ್ತಾ ಅಳ್ತಾ ಯಾವ ಮಧುಸೂದನ ಸರಸ್ವತಿ ಕವಿಗಳ ಮನೆ ಕಡೆಗೆ ಬರ್ತಾ ಇದ್ದ. ಅವರ ಹೆಂಡತಿ ಆದಾಕೆ ಅಲ್ಲಿ ಮನೆಯಲ್ಲಿದ್ಲು. ಆ ಹೆಂಡತಿ ಏನು ಮಾಡಲಿ ಅಂತ ಕೇಳಿದರೆ, ಅವರ ಹೆಂಡತಿ ಆ ಮಗುವನ್ನು ಕರೆದು ಯಾರು ನಿಮಗೆ ಕಳಿಸ್ಕೊಟ್ರು ಅಂತೇಳಿದಾಗ, ಅವಾಗ ಹೇಳ್ತಾರೆ ಹಿಂಗಿಂಗ ಗುರುಗಳೇ ನಮಗೆ ಕಳಿಸ್ಕೊಟ್ಟಾರ ಅಂತೇಳಿಗೆ, ಯಾವ ಮಧುಸೂದನ ಸರಸ್ವತಿಯವರು ನಮಗೆ ಕಳಿಸ್ಕೊಟ್ಟಾರ ಅಂತೇಳಿಗೆ ಅವಾಗೆಲ್ಲ ವಸ್ತುಗಳನ್ನು ಕೊಟ್ಟು, ಅವಾಗ ಮಗು ಅಳತಾ ಹೇಳ್ತದೆ ನನಗಿನ್ನು ತೊಂಡೆ ಕೊಟ್ಬಾ ಅಂತೇಳಿದ್ರು ನನಗೆ ಒಡೆದಾರ ಅಂತೇಳಿಗೆ ಹೇಳಿದಾಗ, ಅವಾಗ ಕಪಾಳಕ್ಕೆ ಅಂದರೆ ಇದು ಕೆನ್ನೆ ಮೇಲೆ ಕೆಂಪಗೆ ಗೆರೆ ಮೂಡಿರ್ತದೆ, ಜೋರಾಗಿ ಒಡೆದಾಗ ಬೆಳ್ಳಿನ ಗೆರೆ ಮೂಡ್ತಾವ್ರಿ, ಮೂಡ್ತವೇನಿಲ್ಲರಿ ಜೋರಾಗಿ, ಯಾಕಂದ್ರೆ ಸಣ್ಣ ಮಕ್ಕಳ ಕೆನ್ನೆಗೆ ಒಡೆದ್ರೆ ಬರೇ ಮೂಡೋದು ಸಹಜ. ಅದನ್ನು ನೋಡಿ ಆ ಅವರ ಮಧುಸೂದನ ಸರಸ್ವತಿಯವರ ಹೆಂಡತಿ ಒಂದಿಷ್ಟು ಸಿಟ್ಟಿಗೆ ಬರ್ತಾಳೆ. ಯಾಕಂದರೆ ಇವ್ರಿಗೆ ಮನಸ್ಸದಾನೋ ಇಲ್ಲೋ, ಇವರು ಎಂಥ ಕಟು ಮನಸ್ಸಿನವರಾಗ್ಯಾರ, ಇಂಥ ಸಣ್ಣ ಮಗುವಿಗೆ ಇವರು ಈ ಥರ ಒಡೆದದ್ದು ನೋಡಿದರೆ ಆಕೆಗೆ ಮನಸ್ಸಿಗೆ ಭಾಳಷ್ಟು ಖೇದನಿಸ್ತದೆ. ಖೇದನಿಸಿ ಆ ಮಗು ಕುಂದ್ರಿಸಿ ಎಲ್ಲ ಸಾಮಾನುಗಳನ್ನು ಒಳಗೆ ತೊಗೊಂಡು ಆ ಮಗುಗೆ ನೀನೇನು ಮಜ್ಜಿಗೆ ತಂದು ಕೊಡಬೇಕಂತ, ನೀ ಕಡೆ ಹೇಳಾಗಿ ಬಂತಪ್ಪಂದೆ ಇದಾಗ್ಬಿಡುತ್ತೆ. ಆ ಒಂದು ತಾಯಿ ಏನು ಮಾಡಿದ್ರೆ ಅಂತ ಕೇಳಿದರೆ, ಆ ಮಗುವಿನ ಇದೆಲ್ಲ ಪರಿಸ್ಥಿತಿಯನ್ನು ನೋಡಿ ಆ ಮಗುವಿನ ಅಲ್ಲಿ ಕುಂದ್ರಿಸಿ ಸೀನೇನು ಒಳಗೆ ಹೋಗಿ ಒಂದಿಷ್ಟು ಮಜ್ಜಿಗೆ ಅಂತ ತೊಗೊಂಬರ್ತೀನಿ ಕುಂದ್ರೆ ಅಂತೇಳಿ ಮಜ್ಜಿಗೆ ಅಂತ ತೊಗೊಂಡು ಹೊರಗೆ ಬರೋಷ್ಟಿಗೆ ಆ ಮಗು ಇದ್ದಿಲ್ಲ. ಆ ಮಗು ಹೋಗಿಬಿಟ್ಟಿತ್ತು ಅಂದರೆ ಅಲ್ಲಿಯಿಂದ ಮಗು ಹೋಗಿಬಿಟ್ಟಿತ್ತು. ಆವಾಗ ಮಧುಸೂದನ ಸರಸ್ವತಿ ರಾಧೆ ಅದೇ ತಾನೇ ಸಂಧೆ ಎಲ್ಲ ಸಂಧೆ ಒಂದನ್ನು ಮುಗಿಸಿ ಮನೆ ಕಡೆಗೆ ಬರ್ತಾ ಇದ್ದರು. ಬಾಕ್ಲಲ್ಲಿ ಬರೆಯೋದ ತಡ ಅವರ ಹೆಂಡತಿ ಚಾಲು ಮಾಡಿಲ್ಲ, ಸಿಟ್ಟಿಗೆ ಬಂದು ಬೈಲಕ್ಕೆ ಚಾಲು ಮಾಡಿಲ್ಲ. ಏನು ನಿಮಗೆ ಮನಸ್ಸಿಗಿನ ಸದ ಇಲ್ಲ, ಎಷ್ಟು ಕೊಟ್ಟವ್ರ ಹೃದಯ ಮಾಡ್ಕೊಂಡಿರಿ ನೀವು, ಆ ಸಣ್ಣ ಮಗು ಹಂಗನ್ನು ಒಡೆಯೋದು, ಆ ಮಗುವಿಗೆ ಕಪಾಳಕ್ಕೆ ಭಾರಿ ಬರಂಗೆ ಹೊಡೆದಿರಿ, ಕೆಂಪಾಗಿ ಭಾರಿ ಬಂದದ ಅಂತೇಳಿ ಅದನ್ನೆಲ್ಲ ಅವಾಗ ಮಧುಸೂದನ ಸರಸ್ವತಿ ಅಂತಾರೆ, ಯಾವ ಮಗು ಯಾವ ಬರೇ ಏನು ಅಂತ ಕೇಳ್ತಾರೋ. ಯಾಕಂದ್ರೆ ಅವ್ರು ಏನು ಗೊತ್ತಿಲ್ಲ, ಹಿಂಗಿಂಗ ನೀವು ಕಳಿಸ್ಕೊಟ್ಟಿರಲ್ಲ ಒಂದು ಹುಡುಗ, ಅದು ಅಳ್ಕೊಂತ ಬಂದಿತ್ತು ಹುಡುಗ, ಎಲ್ಲ ತೊಗೊಂಬಂದು ವಸ್ತುಗಳನ್ನು ತೊಗೊಂಬಂದು ಕೊಟ್ಟಾನ, ಮತ್ತು ಅವನ ಮೇಲೆ ಕಪಾಳ ಮೇಲೆ ಭಾರಿ ಮೂಡಿತ್ತು, ಕೆಂಪಾಗಿ ಭಾರಿ ಮೂಡಿತ್ತು ಅಂತ ಹೇಳಿದಾಗ ಅವಾಗ ಮಧುಸೂದನ ಸರಸ್ವತಿ ಅವ್ರಿಗೆ ವಿಚಾರ ಮಾಡ್ತಾರೆ, ಓಹೋ ಇದು ನಾನು ಮಾಡಿದ ತಪ್ಪದ, ನಾವೇನು ವಹಾಮ್ಯಹಮ್ ಏನು ಶಬ್ದ ಚೇಂಜ್ ಮಾಡಿದ್ದೀನಲ್ಲಿ ದದಾಮ್ಯಹಮ್ ಅಂತ ಕೇಳಿದೆ ಹಾಕಿದ್ದೀನಲ್ಲ, ಅದುವೇ ಇದು, ಅದೇ ಪರಮಾತ್ಮ ಆ ಒಂದು ಮಗುವಿನ ರೂಪದಲ್ಲಿ, ಅಂದರೆ ನಾವೇನು ದೇವರೇನು ಒತ್ಕೊಂಬಂದು ಕೊಡ್ತಾನ ಅಂತೇಳಿ ಸಲ ಪ್ರಶ್ನೆ ಮಾಡಿ ಈ ಒಂದು ಶಬ್ದವನ್ನು ಚೇಂಜ್ ಮಾಡಬೇಕಂತೇಳಿ ಮಾಡಿದ್ದೆ, ಆದರೆ ಸ್ವತಃ ಪರಮಾತ್ಮನೇ ಆ ಕೃಷ್ಣ ಭಗವಂತನೇ ತನ್ನ ಒಂದು ಮಗುವಿನ ರೂಪದಲ್ಲಿ ಬಂದು ನಮ್ಮ ಮನೆಗೆ ಬಂದು ಏನು ಬೇಕು ವಸ್ತುಗಳನ್ನು ಒತ್ಕೊಂಡು ಬಂದು ಕೊಟ್ಟೀನಿ, ನಾ ಇದ್ದೀನಿ ಅಂತೇಳಿ ತೋರಿಸೋನಲ್ಲ ಅಂತೇಳಿಸಿ ಆ ಒಂದು ಕವಿ ತಿಳ್ಕೊಂಡು ಅವಾಗ ತನ್ನ ತಪ್ಪನ್ನು ತಾನು ತಿಳ್ಕೊಂಡು ಹೋಗಿ ಮೊದಲು ಹೆಂಗಿತ್ತು ಹಂಗೆ ಮಾಡ್ತಾನೆ. ಯಾಕೆ ಇಲ್ಲಿ ಯಾಕೆ ಹೇಳ್ತಾರಂತ ಕೇಳಿದರೆ, ಶಾಸ್ತ್ರದಲ್ಲಿ ಬರೆಯುವಾಗ ಏನನ್ನು ಶಬ್ದಗಳನ್ನು ಬರೀತಾರೆ ಅವರು ಆ ಶಬ್ದಗಳು ಅಷ್ಟೊಂದು ಏನು ವಜಿಂದಾರಿರ್ತವೆ ಮತ್ತು ಅಷ್ಟೊಂದೇ ತಾಕತ್ಪರವಾಗಿರ್ತವೆ ಮತ್ತು ಅಷ್ಟೊಂದೇ ಭಕ್ತಿಯಿಂದ ಕೂಡಿದ ಶಬ್ದಗಳಿರ್ತವೆ, ಆ ಶಬ್ದಕ್ಕೆ ಆ ಥರ ತಾಕತ್ತಿದೆ. ಭಗವಂತನ ಏನು ಶಾಸ್ತ್ರ ಅಂದರೆ ಅವನ ಕಡೆಗೆ ಹೋಗುವಂಥ ದಾರಿಯನ್ನು ತೋರಿಸ್ಕೊಡುವಂಥವು, ಇದು ಒಂದು ವೇಳೆ ತಪ್ಪು ತೋರಿಸ್ಕೊಡೋಕ್ಕೆ ಸಾಧ್ಯನಿಲ್ಲ ಅಂತೇಳಿ ಅದು ಹೆಂಗಿತ್ತು ಹಾಗೆ ಅವ್ರು ಭಾಷೆಯನ್ನು ಮಾಡ್ತಾರೆ. ಮುಂದೆ ನಾವಿಲ್ಲಿ ಅದಕ್ಕೆ ಯಾವ ಥರ ಇತ್ತು ವಹಮ್ಯಹಮ್ ಅಂತ ಏನಿತ್ತು ಅದೇ ಥರ ಹಾಕಿ ಹಾಕಿಸಿ ಅದನ್ನು ಅವರು ಮುಂದೆ ಆ ಒಂದು ಭಾಷೆಯನ್ನು ಅಂದರೆ ಭಗವದ್ಗೀತದ ಒಂದು ಭಾಷೆಯನ್ನು ಬರೆದು ಅವರು ಸುಪ್ರಸಿದ್ಧ ಕವಿಯಾಗಿ ಹೋಗ್ಯಾರಿಲ್ಲಿ ಅಂತ ನಾವಿಲ್ಲಿ ಆತ್ಮವನ್ನು ಯಾಕಂತ ಕೇಳಿದರೆ ಪರಮಾತ್ಮ ನಿನ್ನೆ ನಾವು ಆತ್ಮ ಅನಾತ್ಮ ಅಂದರೆ ಸತ್ಯ ಅಸತ್ಯತ್ವ ಒಂದು ವಿವೇಕವನ್ನು ನಿಮಗೆ ಪಿಂಡ ಜ್ಞಾನದ ಮುಖಾಂತರವಾಗಿ ನಿಮಗೆ ತಿಳಿಸ್ಕೊಡಲಾಗಿದೆ. ಆ ವಿವೇಕ ಇದ್ರೇ ಮುಂದೆ ಈ ಸಂಸಾರ ಈ ಸ್ಥಳದಲ್ಲಿ ನಾವು ಮುಂದಲ್ಲಿ ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ನಾವು ಒಂದು ರೂಢಿ ಇದೆ,
ಆತ್ಮ ಎಲ್ಲಿರ್ತಾನ್ರಿ? ನಾವು ನಿನ್ನೆ ಹೇಳಿದ್ವಿ ಎಲ್ಲೆಲ್ಲದ ಅಂತೇಳಿ. ಆತ್ಮಜ್ಞಾನವನ್ನು ಹೇಳಬೇಕಾದ್ರೆ, ಪಿಂಡಜ್ಞಾನದ ವಿಚಾರವನ್ನು ಹೇಳಬೇಕಾದ್ರೆ ನಿನ್ನೆ ಹೇಳಿದ್ವಿ, ನಿನ್ನೆ ಹೇಳಿದ್ದ ಮರ್ತಂಗಾಗಿ. ಅವು ಐದು ಟ್ರಿಜೇರಿಗಳಂತೇಳಿವಿ ನಿಮ್ಗೆ. ಒಂದೇಳೆ ನಿಮ್ಮ ಮನೆಗೆ ಒಂದೊಂದು ತ್ರಿಜೇರಿ ಒಂದೇಳೆ ಮಠದಿಂದ ಕೊಟ್ಟರೆ ಮರಿತೀರೇನು? ಮರೆಯಲ್ಲ. ಏ ನೀವು ಅತ್ತು ಅವತ್ತು ಕೊಟ್ಟವ್ರೆ ಅದು ನೆನಪವ್ರೆ ಅಂತ ಹೇಳಂತೀವಿ. ಆದರೆ ಇದು ಆತ್ಮದ ಬದಲು ನಾವು ಹೇಳಿದಾಗ ಯಾವ ಥರನಾಗಿ ಐದು ಕಾಯಗಳ ಒಳಗೆ ಆತ್ಮ ಇರ್ತಾನೆ, ಎಲ್ಲಿರ್ತಾನ್ರಿ? ನಾವು ಹೇಳ್ತೀವಲ್ಲ ಏನಾದರೂ ಹೇಳಬೇಕಾದ್ರೆ ನನ್ನ ಆತ್ಮ ಸಾಕ್ಷಿಯಾಗಿ ಹೇಳ್ತೀನಿ. ಹಿಂಗೆ ಕೈ ಹಚ್ಕೊತೀವೇನಿಲ್ಲ, ಎದಕ್ಕೆ ಕೈ ಹಚ್ಕೊತೀವಿ ನಾವು? ಯಾಕೆ? ಒಳಗೆ ಆತ್ಮ ಅದ, ಆ ಒಂದು ಭಾಸ, ಆ ಒಂದು ಜ್ಞಾನ ನಮಗಿರ್ತದೆ. ಅದಕ್ಕೆ ಯಾರಾದರೂ ಹೇಳಬೇಕಾದ್ರೆ ಇದು ಯಾರು ಮಾಡ್ಯಾರ ಅಂತ ಕೇಳಿದ್ರೆ ಏನು ಹೇಳ್ತೀವಿ? ನಾನು ಮಾಡಿವಿ ಅಂತ ಹೇಳ್ತೀವಿ. ಹಿಂಗೆ ಕೈ ಮುಟ್ಕೊಂಡು ಹೇಳ್ತೀವಿ ನಾನು ಮಾಡೀನಿ. ಅಲ್ಲಿ ಯಾರು ಹೇಳ್ತದೆ? ಆತ್ಮ, ನಾನು ಮತ್ತು ನನ್ನದು ಹೇಳಿದ್ವಲ್ಲ, ನಾನು ಅಂದರೆ ಆತ್ಮ, ನನ್ನದು ಅಂದರೆ ಅನಾತ್ಮ. ಆ ಒಂದು ಇದರಲ್ಲಿ ನಾವಿಲ್ಲಿ ಒಂದಷ್ಟು ಒಂದೊಂದು ಪ್ರಾಂತಗಳಲ್ಲಿ ಒಂದೊಂದು ತರನಾದ ವ್ಯವಹಾರಗಳು ಇರ್ತವೆ. ಯಾವ ಥರ ವ್ಯವಹಾರ ಅಂತ ಕೇಳಿದರೆ, ನಾವು ಒಂದೊಂದು ಪ್ರಾಂತಕ್ಕೆ ಹೋದಾಗ ಒಬ್ಬೊಬ್ಬರನ್ನು ಅಕಸ್ಮಾತಾಗಿ ಭೇಟಿ ಆದರೂ ಅಥವಾ ಬೆಳಗ್ಗೆ ಇನ್ನೇನು ಮಲ್ಕೊಂಡು ಎದ್ದ ನಂತರ ಬೆಳಗ್ಗೆ ಭೇಟಿ ಆದ್ರಪ್ಪ ಅಂದರೆ ಒಂದಿಷ್ಟು ಶಿಷ್ಟಾಚಾರ ಅಂತ ಇರ್ತವೆ. ಶಿಷ್ಟಾಚಾರ ಅಂದರೆ ಗೊತ್ತಾಗ್ತವೆ, ಸಂಸ್ಕಾರ. ಮಕ್ಕಳಿಗೆ ನಾವು ಸಂಸ್ಕಾರ ಹಾಕ್ತೀವಿ. ಯಾರಾದರೂ ಹಿರಿಯರು ಬಂದರೆ ಏನಂತ ಮಾಡಂತ ಹೇಳ್ತೀವಿ? ಅವಕ್ಕೆ ಆಯಿ ಬಾಯಿ ಮಾಡಂತ ಹೇಳ್ತೀವನ್ರಿ. ನಮಸ್ಕಾರ ಮಾಡೋದನ್ನು ನಾವು ಕಲಿಸ್ಕೊಡ್ತೀವಿ ಮಕ್ಕಳಿಗೆ. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಆ ಭಾರತೀಯ ಸಂಸ್ಕೃತಿ ಇಡೀ ಪ್ರಪಂಚಕ್ಕೆ ಕಲಿಸ್ಕೊಡ್ತು. ಮೊನ್ನೆ ಕೊರೋನಾ ಬಂದಾಗ, ಯಾರ್ಯಾರು ಕೈ ಜೋಡಿಸ್ತಾ ಇದ್ರೆ ಅವರಿಗೆ ಹೇಳ್ಕೊಡ್ತಲ್ಲ, ಭಾರತೀಯ ಸಂಸ್ಕೃತಿ ಮೊದಲು ಹೇಳೋದು ಅದನ್ನೇ ಮಾಡ್ರಿ ಅಂತ. ದೂರ ಒಂದೇಳೆ ಸಮೀಪ ಬಂದ್ರಪ್ಪ ಅಂದರೆ ಹೇಗೆ ಮಾಡ್ತಾಯಿದ್ರು? ಕೈ ಬೇಡಪ್ಪ, ನಿನ್ನ ಕೈ ನಿನ್ನ ಕೈಲಿ ಇರಲಿ, ನಂಬಲ್ಲಿ ನಂಬಲ್ಲಿ ಇರಲಿ, ಅಷ್ಟೇ. ಶಿಷ್ಟಾಚಾರದ ಮಾತುಗಳನ್ನು ಆಡಬೇಕಾದ್ರೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಏನದಂತ ಕೇಳಿದರೆ, ನಾವು ದೊಡ್ಡವರಾಗಲಿ ಅಥವಾ ಸಮ ವಯಸ್ಕರಾಗಲಿ ಅಥವಾ ಸಣ್ಣ ಮಕ್ಕಳಿಗೂ ಮಾಡ್ತಾರೆ. ಯಾಕೆಂದರೆ ಬೆಳಗ್ಗೆ ಒಂದ್ವೇಳೆ ಸಣ್ಣ ಮಗು ದೊಡ್ಡವರಿಗೆ ನಮಸ್ಕಾರ ಅಂತಂದಾಗ ಅದಕ್ಕೆ ಪ್ರತಿರೂಪವಾಗಿ ದೊಡ್ಡವರಾದರೂ ಕೂಡ ಒಂದು ಕೈ ಮುಗಿಲಿಕ್ಕಿಲ್ಲ, ಕರೆ ಈ ಥರ ಆದರೂ ಮಾಡ್ಕೊಂಡು ನಮಸ್ಕಾರ ಅಂತ ಹೇಳ್ತಾರೆ. ಇದು ಶಿಷ್ಟಾಚಾರ ಅದ, ನಮ್ಮ ಭಾರತೀಯ ಒಂದು ಶಿಷ್ಟಾಚಾರ ಅದ. ಅನೇಕ ಪ್ರಾಂತಗಳಲ್ಲಿ ಅನೇಕ ಥರನಾಗ್ಯದ, ಬೇರೆ ಬೇರೆ ಒಂದು, ಆದರೆ ಮುಖ್ಯ ಉದ್ದೇಶ ಮಾತ್ರ ಅದೇ ಅದು. ನೀವು ಇಲ್ಲಿ ಉತ್ತರ ಪ್ರದೇಶದ ಕೆಲವೊಂದು ಭಾಗ ಕಡೆ ಬಂದಾಗ, ಉತ್ತರ ಭಾರತದ ಕೆಲವೊಂದು ಭಾಗ ಕಡೆ ಬಂದಾಗ ಅನೇಕ ಪ್ರಾಂತ್ಯಗಳಲ್ಲಿ ಅನೇಕ ಥರನಾಗಿ ಶಿಷ್ಟಾಚಾರಗಳದಾವೆ. ನಮ್ಮ ಒಂದು ಸೌತ್ ಇಂಡಿಯನ್ದಲ್ಲಿ ಹೋದಾಗ ನಾವು ಹೆಚ್ಚಾದರೆ ನಮಸ್ಕಾರ ಅಂತ ಹೇಳ್ತೀವಿ, ಅಥವಾ ಇನ್ನೂ ಏನು ಹೇಳ್ತೀವಿ, ಶರಣ್ರಿ ಅಂತ ಹೇಳ್ತೀವಿ. ಶರಣ್ರಿ ಅಪ್ಪ ಅಂತ ಹೇಳ್ತಾರೆ ಮುಂದವರು, ಮತ್ತು ಅವರು ಉಲ್ಟಾ ಏನು ಕೊಡ್ತಾರೆ, ನೀವು ಮಾಡ್ತೀರೇನಿಲ್ಲ, ಅವರು ಕೂಡ ಶರಣ್ರಿ ಅಂತ ಹೇಳ್ತಾರೆ. ಯಾಕೆ, ಯಾರು ವಚನ ಸಾಹಿತ್ಯವನ್ನು ಯಾರು ತಿಳ್ಕೊಂಡಿರ್ತಾರೆ ಅದರಲ್ಲಿ ಬರ್ತವೆ ಹೆಚ್ಚಾಗಿ. ಶರಣು ಶರಣಾರ್ಥಿ ಕೂಡ ಅಂತ ಕೂಡ ಬಸವಣ್ಣವ್ರು ಹೇಳ್ತಾರೆ. ಅಲ್ಲಿ ಒಬ್ಬ ಶರಣ ಬಸವಣ್ಣನಿಗೆ ಶರಣ್ರಿ ಅಂದಾಗ ಬಸವಣ್ಣವರು ಉತ್ತರವಾಗಿ ಶರಣು ಶರಣಾರ್ಥಿ ಅಂತ ಕೊಡ್ತಾರೆ. ಮತ್ತು ಹೆಚ್ಚು ಅದರಲ್ಲಿ ಅಂದರೆ ಏನಂತೆ, ಭಾವನೆಯನ್ನು ಹೆಚ್ಚಾಕಿ ಅಲ್ಲಿ ಉತ್ತರವನ್ನು ಕೊಡ್ತಾರೆ. ಅದನ್ನು ಭಾಳ ವಿಸ್ತಾರದ ಕತೆ ಅದು ಹೇಳೋಕೆ ಹೋಗಲ್ಲ. ಆದರೆ ನಮ್ಮ ಒಂದು ಇದರಲ್ಲಿ ದಕ್ಷಿಣ ಭಾರತದಲ್ಲಿ ನಮಸ್ಕಾರ ಅಥವಾ ಶರಣ್ರಿ ಅಂತ ಇವೆರಡು ಶಬ್ದಗಳು ಹೆಚ್ಚು ಉಪಯೋಗದಲ್ಲಿ ಅದಾವೆ. ಆದರೆ ಈ ಕಡೆ ಬಂದಾಗ ಉತ್ತರ ಪ್ರದೇಶದ ಅಥವಾ ಉತ್ತರ ಭಾರತದಲ್ಲಿ ನಾವು ಬಂದಾಗ ಅನೇಕ ಕಡೆ, ಈಗ ರಾಜಸ್ಥಾನ ನೋಡಿದರೆ, ರಾಜಸ್ಥಾನ ಪ್ರಾಂತದಲ್ಲಿ ನೋಡಿದರೆ ರಾಮ್ ರಾಮ್ ಅಂತ ಹೇಳ್ತಾರೆ. ಯಾರು ಬೆಟ್ಟ ಇದ್ದಾರಪ್ಪ ಅಂದ್ರೆ ರಾಮ್ ರಾಮ್ ತಾಯಿ ಅಂತ ಹೇಳ್ತಾರೆ, ಅಥವಾ ಅವರು ಕೂಡ ಅದಕ್ಕೆ ಉತ್ತರವಾಗಿ ರಾಮ್ ರಾಮ್ ಅಂತ ಹೇಳ್ತಾರೆ. ಯಾಕೆ, ಅವರ ಒಂದು ಆತ್ಮದಲ್ಲಿ ಅವರವರೊಂದು ಶರೀರದಲ್ಲಿ ರಾಮನಿದ್ದಾನೆ ಅಂತೇಳಿ ಆ ರಾಮನ ನಮಸ್ಕಾರ ಮಾಡ್ತಾರೆ. ಮುಂದಿದ್ದ ವ್ಯಕ್ತಿ ನಿನ್ನ ಶರೀರದಲ್ಲೂ ರಾಮನಿದ್ದಾನೆ ಅಂತೇಳಿ ರಾಮ್ ರಾಮ್ ಅಂತ ನಮಸ್ಕಾರ ಮಾಡ್ತಾರೆ. ಅದು ಒಂದು ಶಿಷ್ಟಾಚಾರ. ಮತ್ತು ಅದೇ ನಾವು ಉತ್ತರ ಪ್ರದೇಶದ ಮಥುರಾ ನಗರಕ್ಕೆ ಅಥವಾ ಬೃಂದಾವನ ಕಡೆ ಹೋದಾಗ ಅಲ್ಲಿ ಒಂಥರ ಶಿಷ್ಟಾಚಾರ ಬೇರೆ ಇದೆ. ಅಲ್ಲಿ ಏನಿದೆ ಅಂತ ಕೇಳಿದರೆ ರಾಧೆ ರಾಧೆ ಅಂತ ಕೇಳ್ತಾರೆ. ಯಾರೇ ಬರಲಿ, ಒಬ್ಬ ಶರಣರು ಬರಲಿ, ಮಹಾತ್ಮರು ಬರಲಿ, ಅಥವಾ ಒಂದು ಲಘು ಬಾಲಕ ಬರಲಿ, ರಾಧೆ ರಾಧೆ ಅಂತೇಳಿಗೇಸಿ ಅವರು ಉಚ್ಚಾರಣೆಯನ್ನು ಮಾಡ್ತಾರೆ. ಯಾಕೆಂದರೆ ಅಲ್ಲಿ ರಾಧೆಯ ಸ್ಥಾನದು, ಆ ಒಂದು ಶ್ರೀಕೃಷ್ಣನ ಯಾವ ಪ್ರೇಮಿಕೆಯಾದ
ರಾಧೆಯ ನಿವಾಸ ಸ್ಥಾನ ಅಲ್ಲಿ ಹೋದಾಗ ಪ್ರತಿಯೊಬ್ಬರು ಉಚ್ಚಾರಣೆ ಮುಂದೆ ವ್ಯಕ್ತಿ ದೊಡ್ಡವರು ಬರಲಿ ಯಾರೇ ಬರಲಿ ನಮಸ್ಕಾರ ಅನ್ನೋ ಬದಲು ಅಲ್ಲಿ ರಾಧೆ ರಾಧೆ ಅಂತೇಳಿ ನಾಮಸ್ಮರಣೆಯನ್ನು ಮಾಡ್ತಾರೆ. ಇಲ್ಲಿಯೂ ಕೂಡ ಹೆಚ್ಚು ರಾಧೆ ರಾಧೆ ಅನ್ನಲ್ಲಿ ಇಲ್ಲಿ ಇಲ್ಲಿ ತಮ್ಮ ಒಂದು ಕಾಶಿಯಲ್ಲಿ ಅರ್ಹರ್ ಮಹಾದೇವನಂತರ ಬಂಬಂಬೂಲಿ ನಂತರ ಇನ್ನೂ ಅನೇಕ ಒಂದು ಉಚ್ಚಾರಣದಿಂದ, ಯಾಕಂದರೆ ಶಿವನ ನಾಮಸ್ಮರಣೆ ಮಾಡೋದ್ರ ಮುಖಾಂತರವಾಗಿ ನಾವು ಒಬ್ಬರಿಗೆ ಒಬ್ಬರನ್ನು ಒಬ್ಬರಿಗೆ ನಮಸ್ಕಾರವನ್ನು ಮಾಡ್ತೀವಿ, ದೂರಿಂದ ನಮಸ್ಕಾರ ಮಾಡ್ತೀವಿ, ಉಚ್ಚಾರಣೆಯನ್ನು ಮಾಡ್ತೀವಿ. ಇನ್ನೂ ಕೆಲವೊಬ್ಬರು ಹತ್ತಿರದಿದ್ದಾಗ ಕೈಯನ್ನು ಕೂಡಿಸಿ ಅವರಿಗೆ ಶೇಖರಣೆ ಅಂತ ಏನು ಹೇಳ್ತಾರಲ್ಲ ಅದೇ ಇದು ಮಾಡ್ತಾರೆ. ಮತ್ತು ಇನ್ನೂ ಹೆಚ್ಚು ಕ್ಲೋಸ್ ಆಗಿದ್ದರಾಗೆ ಆಲಿಂಗನವನ್ನು ಮಾಡ್ತಾರೆ. ನೀವು ಅನೇಕ ಕಡೆ ಇಲ್ಲಿ ಈ ಕಡೆ ಬಂದಾಗ ಇರೋರಿಗೆ ನಮಸ್ಕಾರ ಮಾಡಬೇಕಂದ್ರೆ ಹಿಂಗೆ ಅದಕ್ಕೇನಂತೀರಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾಯಿರ್ತಾವೆ ಮಕ್ಕಳು. ಆನಂತರ ಹಿರಿಯರು ಹಿರಿಯರು ಸಮಾನ ವಯಸ್ಕರ ಇದ್ರಪ್ಪ ಅಂದರೆ ಬಹಳಷ್ಟು ಕ್ಲೋಸ್ ಇದ್ರಪ್ಪ ಅಂದರೆ ಆಲಿಂಗನ ಮಾಡೋದ್ರ ಮುಖಾಂತರ, ಅಂದರೆ ನಮ್ಮ ಆತ್ಮ ಮತ್ತು ನಿನ್ನ ಆತ್ಮ ಒಂದೇ ಅದ ಅಂತೇಳಿ ಅಲ್ಲಿ ತೋರಿಸ್ಕೊಳ್ಳುವಂಥ ಭಾವನೆಯಿಂದ ಅಲ್ಲಿ ಒಂದು ಶಿಷ್ಟಾಚಾರವನ್ನು ಮಾಡ್ತಾರೆ. ಅದರಿಂದ ನಮಗೇನು ತೋರಿಸ್ಕೊಡ್ತದೆ ಅಂತ ಕೇಳಿದಾಗ ನಮಸ್ಕಾರ ಮಾಡೋದ್ರ ಮುಖಾಂತರವಾಗಿ ದಿನಾಲೂ ಕೂಡ ನನ್ನ ಆತ್ಮ ಮತ್ತು ನಿನ್ನ ಆತ್ಮ ಒಂದೇ ಇದೆ ಅಂತ ತಿಳಿಸಿ ತೋರಿಸ್ಕೊಡ್ತದೆ. ಅದಕ್ಕೆ ಇನ್ನೊಂದು ಕೆಲವೊಂದು ಕಡೆ ಹೇಳಿದ್ರೆ ಹಳ್ಳಿಗಡೆಗೆ ಹೋದರೆ ಕೆಲವಂಥ ಒಂದು ಸನ್ನಿವೇಶದಲ್ಲಿ ಸನ್ನಿಧಿಯವರು ಕೂಡ ಹೇಳಿದ್ದಾರೆ, ಹಳ್ಳಿಯಲ್ಲಿ ಹೋದರೆ ಬೆಳಗ್ಗೆ ಎದ್ದ ನಂತರ ಎದ್ದು ಏನೋ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ, ಅಚಾನಕ್ಕಾಗಿ ಬೆಟ್ಟೆ ಆದರೂ ಬೆಳಗ್ಗೆ ಬೆಳಗ್ಗೆ ಬೆಟ್ಟೆ ಆದ್ರಮ್ಮ ಎದ್ದಿರೇನ್ರಿ ಅಂತ ಕೇಳ್ತಾರೆ. ಅಲ್ಲಿ ಕೇಳ್ತಾರೇನಿಲ್ಲರಿ ಇಲ್ಲಿ ಹೆಚ್ಚು ಯಾಕಡೆ ಈ ಒಂದು ಉತ್ತರ ಕರ್ನಾಟಕದ ಕೆಲವೊಂದು ಹಳ್ಳಿಗಳಲ್ಲಿ ಕೆಲವು ಹೋದರೆ ಅಂತಾರೇನಿಲ್ಲರಿ ಎದ್ರೇನ್ರಿ ಅಪ್ಪ ಅಂತ ಕೇಳ್ತಾರೋ. ಎದ್ದದ ಕೊನೆ ಇರ್ತದೆ, ಕಾಣಿಸ್ತೇನೆ ಇರ್ತದೆ, ಆದರೆ ಕೇಳೋದೇನು ಎದ್ರೇನ್ರಿ ಅಂತ ಕೇಳ್ತಾರೆ. ಅವ್ರು ಏನಂತಾರೆ, ಹಾಂ ನಾವು ಎದ್ದೀವಿ ರೀ ಮತ್ತು ನೀವು ಎದ್ದಿರಿಲ್ಲ ಅಂತ ಕೇಳ್ತಾರೆ. ಎದ್ದದ ಕಣಿ ಕಾಣಿಸ್ತಾನೆ ಇರ್ತದೆ, ಎದ್ದಾಗ ತಾನೇ ತಿರುಗಾಡ್ತಾ ಇರ್ತಾರೆ. ಆದರೆ ಒಂದು ಶಿಷ್ಟಾಚಾರ ಹೆಂಗಿದೆ ಅಂತ ಕೇಳಿದರೆ ಅದಕ್ಕೆ ಗೂಢಾರ್ಥ ಬೇರೆ ಇದೆ. ಅಲ್ಲಿ ನಿನ್ನ ಆತ್ಮ ಅರ್ಥ ಆಯ್ತಿಲ್ಲ ಅಂದರೆ ಅಜ್ಞಾನದಿಂದ ಎದ್ದಿಲ್ಲ ಅಂತ ಏನಸ್ ಒಂದು ಗೂಢಾರ್ಥ ಬರ್ತದೆ, ಅದು ಬಹಳಷ್ಟು ವಿಸ್ತಾರ ಇದೆ, ಆದರೆ ಹೇಳಕ್ಕೆ ಹೋಗಲ್ಲ. ಒಂದು ಶಿಷ್ಟಾಚಾರ ಇದೆ. ಇದರಿಂದ ಏನಂತ ಕೇಳ್ತಕ್ಕಂದರೆ ನನ್ನ ಆತ್ಮ ನನ್ನಲ್ಲಿದ್ದ ಆತ್ಮ ಮತ್ತು ನಿಮ್ಮಲ್ಲಿದ್ದ ಆತ್ಮ ಒಂದೇ ಅಂತೇಳಿ ಇಲ್ಲಿ ತೋರಿಸ್ಕೊಡೋದ್ರ ಮುಖಾಂತರವಾಗಿ ನಾವು ನಮಸ್ಕಾರ ಚಮತ್ಕಾರಗಳನ್ನು ಇಲ್ಲಿ ಹಿರಿಯರು ಹಾಕ್ಕೊಟ್ಟಿದ್ದಾರೆ. ಅದಕ್ಕೆ ಇನ್ನು ಭಾಳಷ್ಟು ಈಗ ಸಮಯ ಆದ್ದರಿಂದ ನಾಳೆಯ ದಿನ ಈ ಸಂಸಾರ ಏ ಸ್ಥಳದ ಪೂರ್ವ ಪೀಠಿಕೆಯನ್ನು ಇವತ್ತು ನಾವು ತೊಗೊಂಡಿದ್ವಿ. ಈ ಒಂದು ಸಂಸಾರ ಏಹ ಸ್ಥಳ ಅಂದರೆ ಏನು, ಸಂಸಾರ ಅಂದರೆ ಏನು, ಎದಕ್ಕೆ ನಾವು ಸಂಸಾರ ಅಂತೀವಿ, ಈ ಒಂದು ಜಗತ್ತು ಮತ್ತು ಪರಮಾತ್ಮನಿಂದ ಮಾಡಲ್ಪಟ್ಟ ಜಗತ್ತು ಇದು ಸಂಸಾರದ, ಇದಕ್ಕೆ ಜಗತ್ತಂತ ಹೇಳ್ತಾರೆ. ಮತ್ತು ಇದಕ್ಕೆ ಯಾರು ಮನುಷ್ಯನಿಂದ ನಿರ್ಮಾಣ ಮಾಡಲ್ಪಟ್ಟ ಏನು ಪ್ರಪಂಚದ ಅದಕ್ಕೆ ನಾವು ಸಂಸಾರ ಅಂತ ಹೇಳ್ತೀವಿ. ಜಗತ್ತಿಗೂ ಮತ್ತು ಸಂಸಾರಕ್ಕೂ ಏನು ಭೇದ ಅಂತೇಳಿಸಿ ನಾಳೆ ದಿನ ನಾವು ನೀವೆಲ್ಲರೂ ಇದರ ಮುಂದಿನ ಒಂದು ಭಾಗವನ್ನು ನಾಳೆ ದಿನ ಕೇಳಿ ಇದು ಮಾಡೋಣ ಅಂತೇಳುತ್ತಾ ಹೀಗೆ ಸಮಯ ಬಹಳ ಆದ್ದರಿಂದ ಸನ್ನಿಧಿಯವರ ಒಂದು ವಚನಾಮೃತವನ್ನು ಆಶೀರ್ವಾದ ವಚನ ವಾಣಿಯನ್ನು ನಾವು ನೀವೆಲ್ಲರೂ ಕೇಳಿ ಪುನೀತರಾಗೋಣ ಅಂತೇಳುತ್ತಾ ನನ್ನ ಒಂದು ಅಲ್ಪ ಹಿತ ವಾಕ್ಪುಷ್ಪಗಳನ್ನು ಸನ್ನಿಧಿಯವರ ಚರಣಾರಂಭಕ್ಕೆ ಸಮರ್ಪಿಸಿವೆ. ನಮ್ಮ ಓಂ ಶಾಂತಿ ಶಾಂತಿ ಶಾಂತಿ. ಈಗ ಶ್ರೀಮತಿ ಅಕ್ಕಮಹಾದೇವಿ ಹಾಗೂ ಪ್ರಭಾಕರ್ ಅವರ ಪ್ರತಿನಿಧಿಸಿಕೊಳ್ಬೇಕಾಗಿರುವ ಪಾಲಿ ಪೋದ್ಯ ಮಾಗೇ ವಿನಾಯಕ
ಪೂಜೆ ಪಾಲಿ ಪೂಜೆ ಮಾಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯಾ ಪಾಲಿ ಪೋದ್ಯ ಮಾಗೆ ವಿನಾಯಕ ವಿದ್ಯಾ ಪಾಲಿ ಪೋದ್ಯ ಮಾಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಪಾಲಿ ಪೋದ್ಯ ಮಾಗೆ ವಿನಾಯಕ ಕಾರ್ಯಪಾಲಿ ಪೋದ್ಯ ಮಾಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಸಿದ್ಧದಾಯಕ ನೀನೇ ವಿನಾಯಕ ಭಜನಾರಂಭದಿ ಭಜಿಸುವೆ ನಿನ್ನನು ಭಜನಾರಂಭದಿ ಭಜಿಸುವೆ ನಿನ್ನನು ಭಜನೆ ಪಾಲಿ ಪೋದ್ಯ ಮಾಗೆ ವಿನಾಯಕ ಭಜನೆ ಪಾಲಿ ಪೋದ್ಯ ಮಾಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಸಿದ್ಧಿದಾಯಕ ನೀನೇ ವಿನಾಯಕ ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಪಾಲಿ ಪೋದ್ಯ ಮಾಗೆ ವಿನಾಯಕ ಕಾರ್ಯಪಾಲಿ ಪೋದ್ಯ ಮಾಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಸಿದ್ಧಿದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ಫಲದಾಯಕ ನೀನೇ ಫಲದಾಯಕ ನೀನೇ ವಿನಾಯಕ. ಧನ್ಯವಾದಗಳು. ವಿನಾಯಕನನ್ನು ಸ್ತುತಿಸಿದ ಅಕ್ಕ ಮಹಾದೇವಿ ಹಾಗೂ ಪ್ರತಿಭಾರವರಿಗೆ ಧನ್ಯವಾದಗಳು. ಡಾಕ್ಟರ್ ಸಿ ಎ ಜಯಮಂಡ್ ಶಿವಮೊಗ್ಗ ಇವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಡಾಕ್ಟರ್ ಸಿ ಎ ಹಿರೇಮಠ್ ಶಿವಮೊಗ್ಗ. ಈಗ ಪರಮ ಪೂಜ್ಯನೀಯ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸನ್ನಿಧಿಯವರು ತಮ್ಮ ಆಶೀರ್ವಾದವನ್ನು ದಯಪಾಲಿಸಲಿದ್ದಾರೆ. ಈಗ ಡಾಕ್ಟರ್ ಸಿ ಎ ಹಿರೇಮಠ್ ಶಿವಮೊಗ್ಗ ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ತ್ರೈಲೋಕ್ಯ ಸಂಭವಾಲೇಖ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪರಮ ಪೂಜ್ಯ ಕಾಶಿ ಜ್ಞಾನಸಿಂಹಾಸನಾಧೀಶ್ವರ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರಲ್ಲಿ ಅನಂತ ಭಕ್ತಿಪೂರ್ವಕ ನಮನಗಳು ಸಲ್ಲಿಸುತ್ತಾ ಉಪಸ್ಥಿತರುವ ಪೂಜ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಯವರಲ್ಲಿ ಪ್ರಣಾಮ ಸಲ್ಲಿಸುತ್ತಾ ನೆರೆದಿರುವ ಎಲ್ಲ ಸದ್ಭಕ್ತ ಮಹಾಶಯರಲ್ಲಿ ಶರಣಾವಧಿ. ಸನ್ನಿಧಿಯವರು ಅಪ್ಪಣೆ ಕೊಟ್ಟರು ಏನಾದ್ರು ಮಾತಾಡಂತೇಳಿ. ಏನು ಮಾತಾಡಬೇಕು ಯಾಕಂದರೆ ಸಿದ್ಧತೆಗಳೇ ಇಲ್ಲ, ಸುಮ್ಮನೆ ಬಂದುಬಿಟ್ಟೆ, ಏನು ಮಾತಾಡೋದು ತಿಳಿತಿಲ್ಲ. ಆದರೆ ನಾನು ಮೂಲತಃ ಒಬ್ಬ ವೈದ್ಯನಾಗಿರೋದ್ರಿಂದ ಇಲ್ಲಿ ಬಂದಿರೋದ್ರೆಲ್ಲ ಹೆಚ್ಚಾಗಿ
ಸದ್ಭಕ್ತ ಮಹಾಶಯರು ವಯಸ್ಸಾದವರು. ಯಾಕಂದರೆ ಕಾಶಿಗೆ ನೆನಪಾಗೋದು ಯಾವಾಗ ಅಂತ ಹೇಳಿದ್ರೆ ವಯಸ್ಸಾದಮೇಲೆ ನೆನಪಾಗುತ್ತೆ. ಬಂದಿರಲಿ 20-30 ವರ್ಷ ಕಳೆದ ಬಹುಶಃ ಇರಲಿಕ್ಕಿಲ್ಲ, ಎಲ್ಲ 30-40-50 ಆದಮೇಲೆ ಬರೋದು. ಯಾಕಂದರೆ ಸಾಯೋದ್ರೊಳಗೆ ಒಂದ್ಸರಿ ಕಾಶಿ ನೋಡೋಣ ಅಂತೇಳಿ ಬಂದಿರ್ತೀವಿ. ಬಂದವ್ರಿಗೆ ಸಾಮಾನ್ಯ ನೋಡ್ರಿ, ಬೆನ್ನುನೋವು, ಮೊಣಕಾಲು ನೋವು, ತಲೆನೋವು, ಅರದಲ್ ನೋವು, ಆಸಿಡಿಟಿ, ಗ್ಯಾಸ್ಟ್ರೈಟಿಸು ಎಲ್ಲ ಇದ್ದೇ ಇರ್ತವೆ ಅಲ್ವಾ. ಸೊ ನಾವಿಲ್ಲಿ ಬಂದಾಗ ದೇವರ ದರ್ಶನ ಆಗುತ್ತೆ, ಗುರುಗಳ ದರ್ಶನ ಆಗುತ್ತೆ, ಆಶೀರ್ವಾದ ಸಿಗುತ್ತೆ. ವಾಪಸ್ ಹೋಗುವಾಗ ಅಟ್ಲೀಸ್ಟ್ ನಾವು ಸ್ವಲ್ಪ ಆರೋಗ್ಯವನ್ನು ಗಳಿಸ್ಕೊಂಡು ಹೋಗಬೇಕಲ್ಲ. ಸೊ ಹಾಗಾಗಿ ಕಾಶಿ ಜ್ಞಾನ ಸಿಂಹಾಸನದಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅತ್ಯಂತ ಸಣ್ಣ ವಿಷಯಗಳು ಎಲ್ಲರೂ ಗೊತ್ತಿರುತ್ತೆ, ಆದರೆ ಅದನ್ನು ಗಮನಿಸಿರೋದಿಲ್ಲ ಅಷ್ಟೇ. ಕೆಲವು ಸಣ್ಣ ಸಣ್ಣ ವಿಷಯ ಹೇಳ್ತಾನೆ, ಗಮನಿಸ್ಕೊಂಡು ನೀವು ಪಾಲಿಸಿದರೆ ಖಂಡಿತ ನಿಮಗೆ ಆರೋಗ್ಯನ ಸಿಗುತ್ತೆ. ಇದರ ನಂತರನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದೂರವಾಣಿ ಮೂಲಕ ಸಂಪರ್ಕ ಮಾಡಿದ್ರೆ ನಿಮಗೆ ನಾನು ವಿಷಯಗಳನ್ನು ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೇನೆ. ಮತ್ತು ವಾರಕ್ಕೊಂದ್ಸರಿ ದಿಗ್ವಿಜಯ ಟಿ ವಿನಲ್ಲಿ ಬೆಳಿಗ್ಗೆ 6:15ಕ್ಕೆ ನಮ್ಮ ಕೆಲವೊಂದಿಷ್ಟು ಆರೋಗ್ಯ ಸಲಹೆಗಳು ಬರ್ತಿರ್ತವೆ, ಗಮನಿಸಿ. ಈಗ ಮಜ್ಜಿಗೆ ಒಳ್ಳೇದಲ್ಲ ಎಲ್ಲರಿಗೂ, ಮಜ್ಜಿಗೆ ಒಳ್ಳೇದಂತ ಹೇಳಿ ಕುಡದೇ ಕುಡಿತೀವಿ. ಒಂದು ತಿಳ್ಕೊಳ್ಳಿ, ಮಜ್ಜಿಗೆಯನ್ನು ಕುಡಿದು ಒಳ್ಳೆಯದು ಯಾರಿಗೆ, ಎಲ್ಲರಿಗೂ ಒಳ್ಳೆಯದು, ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಮಜ್ಜಿಗೆ ಬಹಳ ಒಳ್ಳೆಯದು. ಆದರೆ ಮಜ್ಜಿಗೆಯ ಶಕ್ತಿ ಏನಂತ ಹೇಳಿದ್ರೆ ತಾಜಾ ಮೊಸರು ಇರಬೇಕು. ಮಾಡಿದ್ಮೇಲೆ 48 ನಿಮಿಷ ಮಾತ್ರ ಮಜ್ಜಿಗೆ ಕೆಲಸ ಮಾಡುತ್ತೆ. 48 ನಿಮಿಷ ಅಂದರೆ ಕುಡಿದ್ರೆ ಅದು ವಿಷಯ ಅಂತ ಪರಿಗಣನೆ ಮಾಡ್ತೀವಿ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಮೊಸರು ಉಳಿದಿದೆ ಅಂತ ಹೇಳಿದ್ರೆ ಅದನ್ನು ಮಜ್ಜಿಗೆ ಮಾಡಿಬಿಡು, ಯಾಕಂದ್ರೆ ಹುಳಿಯಾಗಿರುತ್ತಲ್ಲ, ಮಜ್ಜಿಗೆ ಮಾಡಿದ್ರೆ ವೇಸ್ಟ್ ಆಗಲ್ಲ ಅಂತೇಳಿ. ಹಾಗಿಲ್ಲ, ಯಾವಾಗ ಮೊಸರು ಹುಳಿ ಆಯಿತು ಅದು ವೇಸ್ಟೇ. ಯಾವುದೇ ಮೊಸರನ್ನು ಮಾಡಬೇಕಾದ್ರೆ ಅದನ್ನು ಹೆಪ್ಪಾಕಿ ಮಾಡಬೇಕು. ಹೆಪ್ಪಾಕಿ ಮಾಡಿದ ಮೊಸರಿನ ಫ್ರೆಶ್ ಮೊಸರಿಂದ ಅದನ್ನು ಮಜ್ಜಿಗೆ ಮಾಡಿಕೊಂಡು 48 ನಿಮಿಷಗಳು ಕುಡಿದ್ರೆ ಅದು ನಮಗೆ ಆರೋಗ್ಯಕ್ಕೆ ಲಾಭ ಕೊಡುತ್ತೆ, ಇಲ್ಲ ಅಂತೇಳಿದ್ರೆ ಅದು ವಿಷವಾಗಿ ನಮಗೆ ತೊಂದರೆ ಕೊಡುತ್ತೆ. ಇನ್ನು ಜೇನುತುಪ್ಪ, ಬಿಸಿನೀರು, ನಿಂಬೆ ಹುಳಿ ಭಾಳ ಒಳ್ಳೆಯದಲ್ಲ, ಎಲ್ಲರೂ ಕುಡಿದೇ ಕುಡಿತೀವಿ. ಬಹಳ ಜನ ತೂಕ ಇಳಿಸ್ಬೇಕಂತ ಕುಡಿತಾರೆ ಅಲ್ವಾ. ಎಷ್ಟೆಲ್ಲ ತೂಕ ಇಳಿದಿದೆ, ತೂಕ ಬಹುಶಃ ಯಾವುದೂ ಇಳಿರ್ಲಿಕ್ಕೆ ಇಲ್ಲ. ಸುಮ್ಮನೆ ಜೇನುತುಪ್ಪ ಬಾಟ್ಲು ಖಾಲಿ ಆಗುತ್ತೆ, ಜೇಬಲ್ಲಿ ದುಡ್ಡು ಖಾಲಿ ಆಗುತ್ತೆ. ಸೊ ಹಾಗಿಲ್ಲ, ಜೇನುತುಪ್ಪವನ್ನು ಯಾವುದೇ ಬಿಸಿ ಪದಾರ್ಥದೊಂದಿಗೆ ಸೇವನೆ ಮಾಡಿದರೆ, ಅದು ನೀರಿರಲಿ ಮತ್ತೊಂದಿರಲಿ, ಅಥವಾ ಜೇನುತುಪ್ಪವನ್ನು ಬಿಸಿ ಮಾಡಿ ಕುಡಿದ್ರೆ ಅದು ಬಹಳ ಕೆಟ್ಟ ಪರಿಣಾಮ ಬೀರುತ್ತೆ, ವಿಷಯ ಅಂತೇಳಿ ಪರಿಗಣನೆ ಮಾಡ್ತೀವಿ. ಸೊ ಹಾಗಾಗಿ ನಿಮಗೇನಾದರೂ ಜೇನುತುಪ್ಪ, ಬಿಸಿನೀರು ಅಥವಾ ನಿಂಬೆ ಹುಳಿ ಕೂಡಿಸ್ಕೊಂಡು ಕುಡಿತಕ್ಕಂಥ ಅಭ್ಯಾಸ ಇದ್ದರೆ ದಯವಿಟ್ಟು ಅದನ್ನು ನಿಲ್ಲಿಸ್ಬಿಡಿ. ಇನ್ನು ಉಪ್ಪು, ಉಪ್ಪು ಭಾಳ ಒಳ್ಳೆಯದಲ್ಲ, ಉಪ್ಪು ಇಲ್ಲಾಂದ್ರೆ ಜೀವನ ನಡೆಯಲ್ಲ ಅಲ್ವಾ. ತಾಯಿಗಿಂತ ಬಂಧವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಹೇಳ್ಬಿಡ್ರು ಗಾದೆ ಮಾತು ಹೇಳಿದ್ರು. ಸರ್ಕಾರ ಕೂಡ ಹೇಳುತ್ತೆ ಏನಂತೇಳಿ, ಅಯೋಡೈಸ್ ಸಾಲ್ಟ್ ಬಳಸಿದೆ ಅಂತೇಳಿ. ನಮಗೆಲ್ಲ ಏನಂತ ಹೇಳಿದ್ರೆ ಟೇಬಲ್ ಮೇಲೆ ಇಟ್ಟಾಗ ಉಪ್ಪು ಹಂಗೆ ಹಾಕ್ಕೊಂಡ್ರೆ ಉದುರಿಡ್ಬೇಕು, ಅದು ಉದುರಿಲ್ಲ ಗಟ್ಟಿ ಆಯ್ತಂದರೆ ಡಬ್ಬ ಬಡಿತೀವಿ ಹಾಕ್ತೀವಿ, ಏನೋ ಕಷ್ಟಪಡ್ತೀವಲ್ವಾ. ನೋಡ್ರಿ ಎಷ್ಟು ಆಶ್ಚರ್ಯ ಅಂತೇಳಿದ್ರೆ, ಈ ಜಾಹೀರಾತು ಬರುತ್ತಲ್ಲ ಅಯೋಡೈಸ್ ಸಾಲ್ಟ್ ಅಂತೇಳಿ, ಆ ಉಪ್ಪನ್ನು ಯಾವುದು ಹುಡಿ ಹುಡಿಯಾಗಿರುತ್ತೆ, ಉದುರುದ್ರಾಗಿರುತ್ತೆ, ಆ ಉಪ್ಪು ಯಾವತ್ತೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ದಯವಿಟ್ಟು ಸಮುದ್ರದ ಉಪ್ಪು ಸಿಗುತ್ತೆ, ಉಪ್ಪು ಅಂದ್ರೆ ಏನೇಳ್ರಿ, ಸಮುದ್ರ ಸಿಗತಕ್ಕಂಥ ಮಾತ್ರ ಉಪ್ಪು ಅಂತ ನಮ್ಮ ಭಾವನೆ ಅಲ್ವಾ. ಹಾಗಿಲ್ಲ, ಎಷ್ಟೋ ಕಡೆ ಸಮುದ್ರದ ಸಿಗೋ ಉಪ್ಪಿನ ಜೊತೆಗೆ ಒಂದು ಕಲ್ಲುಪ್ಪನ್ನು ಸಿಗುತ್ತೆ, ದೊಡ್ಡದು ಸೈಂಧವಲವಣ ಅಂತ ಹೇಳ್ತೀವಿ, ಅದೆಲ್ಲಿ ಸಿಗುತ್ತೆ ಗೊತ್ತಿದೆಯಾ, ಮಾರ್ಕೆಟಲ್ಲಿ ಸಿಗುತ್ತೆ ಒಪ್ಕೊಂಡೆ. ಆದರೆ ಈ ಹಿಮಾಲಯ ನೋಡಿದಿರಲ್ಲ, ಹಿಮಾಲಯ ಹೇಗೆ ನೋಡಿದಿರಿ ಹಾಗೆ ನಮ್ಮ ಪಾಕಿಸ್ತಾನ ಸಿಂಧ್ ಪ್ರಾಂತ್ಯದಲ್ಲಿ ರಾಜಸ್ಥಾನ ಕಡೆಗಳು ಏನಿದೆ ಅಂತೇಳಿದ್ರೆ ಉಪ್ಪಿನ ಗುಡ್ಡಗಳಿದ್ದಾವೆ, ದೊಡ್ಡ ದೊಡ್ಡ ಗುಡ್ಡಗಳು, ಅದು ಕಲ್ಲು ರೂಪದಲ್ಲಿರುತ್ತೆ, ಅದನ್ನು ಕೆತ್ಕೊಂಡು ಬಂದು ಉಪ್ಪನ್ನು ಮಾರ್ತಾರೆ. ಅದು ಕೆತ್ತಿದಂಗೆನೇ ಗಾಳಿಯಲ್ಲಿ ಬರ್ತಕ್ಕಂಥ ಎಲ್ಲ ಲವಣಾಂಶ ಹೀರ್ಕೊಂಡು ಅದು ದೊಡ್ಡ ಬಂಡೆ ಆಗುತ್ತೆ, ಆ ಉಪ್ಪು ಶ್ರೇಷ್ಠ. ಮತ್ತು ಮರಳಿನ ಸಮುದ್ರದ ಉಪ್ಪು ಯಾಕೆ ಒಳ್ಳೇದು ಅಂತ ಹೇಳಿದ್ರೆ ನೋಡಿರಿ, ಸಮುದ್ರದ ಉಪ್ಪು ಹೆಂಗೆ ಬರುತ್ತೆ, ಹೊಳೆ ನೀರಿನ ನೀರು ಕುಡಿದು ನೋಡಿದರೆ ನದಿ ನೀರು ಹೊಳೆ ನೀರು ಕುಡಿದಿರಲ್ಲ, ಏನಿರುತ್ತೆ, ಸಿಹಿ ಇರುತ್ತೆ, ಸಮುದ್ರ ನೀರು ಉಪ್ಪಾಗುತ್ತೆ. ಯಾಕಾಯಿತು, ಎಷ್ಟು ವಿಶೇಷ ನೋಡಿರಿ, ಆ ಉಪ್ಪಿನ ಎಲ್ಲ ಅಂಶಗಳು ನಮ್ಮ ದೇಹಕ್ಕೆ ಸೇರ್ಕೊಂಡ್ರೆ ಅದರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಹೌದಾ, ಆ ಉಪ್ಪು ಹೆಂಗೆ ಉತ್ಪಾದನೆ ಆಗುತ್ತೆ, ನದಿ ಹಳ್ಳ ಅಲ್ಲಿಂದ ಏನಾಗುತ್ತೆ ಹರ್ಕೊಂಡು ಸಮುದ್ರ ಸೇರುತ್ತೆ, ಸೇರುವಾಗ ಅಲ್ಲಿ ಗಿಡಗಂಟೆ ಇರುತ್ತೆ, ಹೆಣ ಇರ್ತವೆ, ನಾಯಿ ಇರ್ತವೆ, ಮಲ ಇರ್ತದೆ, ಮಣ್ಣು ಕಸಕಡ್ಡಿ ಎಲ್ಲ ಇರುತ್ತೆ, ಅದೆಲ್ಲ ಪರಿವರ್ತನೆ ಆಗಿ ಅದರಲ್ಲಿ ಏನಂದರೆ ಮಾನವ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಲವಣಾಂಶಗಳು ಶೇಖರಣೆ ಆಗ್ತವೆ, ಅದು ಶೇಖರಣೆ ಆಗಿ ಸಮುದ್ರ ಸೇರ್ಕೊಳ್ಳುತ್ತೆ, ಆ ಸಮುದ್ರ ಬಂದಿರತಕ್ಕಂಥದ್ದನ್ನು ನಾವು ಸಂಗ್ರಹಿಸಿ ಉಪ್ಪನ್ನು ಬಳಸ್ತೀವಿ. ಹಾಗಾಗಿ ದಯವಿಟ್ಟು ಇನ್ನು ವಾಪಸ್ ಊರಿಗೆ ಹೋದ್ಮೇಲೆ ಉಪ್ಪು ತಿನ್ನಬೇಕಾದ್ರೆ ಪ್ಯಾಕೆಟ್ ಉಪ್ಪು ಬರುತ್ತಲ್ಲ ಟೇಬಲ್ ಸಾಲ್ಟ್ ಅಂತ ತರ್ತೀವಲ್ಲ, ದಯಮಾಡಿ ಬಳಸಬೇಡಿ, ಅದರಿಂದ ಆರೋಗ್ಯ ಕೆಡುತ್ತೆ. ನಿಮಗೆ ಸಮುದ್ರದ ಉಪ್ಪು ಅಥವಾ ಕಲ್ಲುಪ್ಪು ಅದನ್ನು ತಂದು ಪುಡಿ ಮಾಡ್ಕೊಳ್ಳಿ, ಅದನ್ನು ಹಾಕ್ಕೊಳ್ಳಿ, ಬಿ ಪಿ ಶುಗರ್ಗೂ ಕೂಡ ತೊಂದರೆ ಕೊಡೋದಿಲ್ಲ. ಇದರ ಜೊತೆಗೆ ಬಾಳೆಹಣ್ಣು ಭಾಳ ಒಳ್ಳೆಯದಲ್ಲ,
ಏ ಊಟ ಮಾಡಿದ್ರೆ ಬಾಳೆ ಹಣ್ಣು ಮಾಡಿದ್ರೆ ಸಾಕು ಸರ್, ಸರಿಯಾಗಿ ಕೊಡುತ್ತೆ ಅಲ್ವಾ? ಎಷ್ಟು ಭ್ರಮೆ ಇದೆ ನಮಗೆ. ಅದರಲ್ಲೂ ವಿಶೇಷವಾಗಿ ಮದುವೆ ಮನೆ ಹೋಗಿರ್ತೀವಿ, ಮದುವೆ ಮನೆಯಲ್ಲಿ ಬಾಳೆಹಣ್ಣು ಕೊಡ್ತಾರೆ ಊಟ ಆದಮೇಲೆ. ಎರಡು ಕಾರಣಕ್ಕೆ ಬಿಡಲ್ಲ ನಾವು, ಹುಕ್ಷಂಟೆ ಬಂದಿದ್ದು ಯಾಕೆ ವೇಸ್ಟ್ ಮಾಡಬೇಕು, ತಿಂದು ಬಿಡೋಣ ಅಂತ ಒಂದು. ಎರಡನೇದು ಹಣ್ಣು ಲಪ್ಪ ತಿಂದು ಹೋಗ್ಬಿಡೋಣ, ಏನಾಗುತ್ತೆ ಬೇದಿ ಸರಿಯಾಗುತ್ತೆ, ಹಿಂಗೆ ಭ್ರಮೆ. ವಿಶೇಷವಾಗಿ ನೀವು ಹೊಟ್ಟೆ ತುಂಬ ಊಟ ಮಾಡಿ ನಂತರ ಬಾಳೆಹಣ್ಣು ತಿಂದರೆ ಖಂಡಿತವಾಗಿ ನಿಮ್ಮ ಹೊಟ್ಟೆಗೆ ತೊಂದರೆ ಕೊಡುತ್ತೆ. ಸೊ ಹಾಗಾಗಿ ದಯಮಾಡಿ ಯಾವುದೇ ಕಾರಣಕ್ಕೂ ಹಸಿದಾಗ ಹಣ್ಣು ತಿಂದರೆ ತೊಂದರೆ ಇಲ್ಲ, ಊಟ ಮಾಡಿದ ನಂತರ ಹಣ್ಣುಗಳ ಸೇವನೆಯನ್ನು ಮಾಡಬಾರ್ದು. ಸಿಹಿ ಪದಾರ್ಥ ಕೂಡ ಅಷ್ಟಿದೆ, ಸಿಹಿ ಪದಾರ್ಥವನ್ನು ಊಟಕ್ಕಿಂತ ಮೊದಲೇ ತಗೋಬೇಕು, ಊಟದ ನಂತರ ತಗೊಳ್ಳೋದು ಒಳ್ಳೆಯದಲ್ಲ. ಇನ್ನು ಮೊಣಕಾಲು ನೋವು ಕಾಮನ್ ಫ್ಯಾಕ್ಟರ್, ಎಲ್ಲ ಕಡೆಗೂ ಮೊಣಕಾಲು ನೋವು. ಮೊಣಕಾಲು ನೋವು ಯಾರಿಗೆ ಬರ್ತಾ ಇದೆ ಅಥವಾ ಬರಲಕ್ಷಣ ಕಾಣುತ್ತೆ ಅವರು ಈಗಲೇ ಎಚ್ಚರ ಆದರೆ ಜೀವನದ ಕೊನೆ ತನಕ ಇನ್ನೊಬ್ಬರು ಎತ್ತು ತಿಳಿಸೋದು ಬೇಡ ಅಂತ ಹೇಳಿದರೆ ನಾವು ಹೇಳಿದಂಗೆ ಕೇಳಿ. ಮೊದಲು ಮನೆಯಲ್ಲಿ ವೆಸ್ಟರ್ನ್ ಸ್ಟೈಲ್ ಪಾಶ್ಚಿಮಾತ್ಯ ಶೈಲಿಯ ಕಮೋಡ್ ಲ್ಯಾಟ್ರಿನ್ ರೂಮ್ ಅಂತ ಹೇಳ್ತೇವಲ್ಲ, ಶೌಚಾಲಯಗಳು ಅಂದರೆ ಮೇಲೆ ಹತ್ಕೊಳ್ಳೋದು ಆ ಥರ ಇತ್ತಂದರೆ ಅದನ್ನು ಬಿಟ್ಬಿಡಿ ಬಳಸೋದನ್ನು. ಯಾಕೆ ಮೊಣಕಾಲಿಗೆ ಗೊತ್ತಾಗಬೇಕು ಮಡಚೋದು ಬಿಡೋದು ಮಾಡೋದು ರೂಢಿ ಆತಂದರೆ ಮೊಣಕಾಲು ಹೇಳ್ದಂಗೆ ಕೇಳುತ್ತೆ. ನೀವು ಈ ಸಣ್ಣ ಮಕ್ಕಳನ್ನೇ ನೀವು ವೆಸ್ಟರ್ನ್ ಸ್ಟೈಲ್ ಕಮೋಡ್ ಮೇಲೆ ಕೂರಿಸಿದ್ರೆ ಅದು ಗೊತ್ತಾಗಲ್ಲ ಮಗುಗೆ, ಅದು ಬರ್ತಾ ಬರ್ತಾ ಏನಾಗುತ್ತೆ ಮೊಣಕಾಲು ಮಡ್ಸೋಕ್ಕೆ ಬರೋದಿಲ್ಲ. ನೀವು ನೋಡಿ ಎಷ್ಟೋ ಜನ ತಾಯಂದ್ರೆ ಹೆಂಗೆ ಆರಾಮ್ ಕೂತಿದೆ ಕಾಲು ಮಡಿಸ್ಕೊಂಡು ಭಾಳ ದಿನ ಕೂರಕ್ಕಾಗ್ತಿಲ್ಲ. ಈಗ ಇದೇನಾಗುತ್ತೆ ಜಾಸ್ತಿ ಆಗ್ತಾ ಆಗ್ತಾ ಮೊಣಕಾಲು ಮಡ್ಸೋಕ್ಕೆ ಬರೋದಿಲ್ಲ, ಇಳಿಯಕ್ಕೆ ಬರೋದಿಲ್ಲ, ಹತ್ತಕ್ಕೆ ಬರೋದಿಲ್ಲ, ಅವಾಗ ಕಷ್ಟ ಆಗುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ದಯವಿಟ್ಟು ಮೊಳಕೆ ಕಾಳಿನ ಬಳಕೆ ನಿಲ್ಲಿಸ್ಬೇಕು. ಭಾಳ ಜನ ಹೇಳ್ತಾರೆ ಮೊಳಕೆ ಕಾಳು ಭಾಳ ಒಳ್ಳೆಯದು ತಿಂತಾ ಇದೆ ಅಂತೇಳಿ, ಎಷ್ಟೆಷ್ಟೋ ಶಿಬಿರಗಳು ಬರ್ತವೆ, ಹೆಸರು ಹೇಳೋದು ಬೇಡ ಪಾಪ ಅವ್ರು ಬೇಜಾರಾಗುತ್ತೆ. ಸುಮ್ಮನೆ ಮೊಳಕಾಳು ತಿಂತಾನೇ ಇರ್ತೀವಿ, ಅದರಿಂದ ಕೂಡ ನಮ್ಮ ಮೊಣಕಾಲು ನೋವು ಜಾಸ್ತಿ ಆಗುತ್ತೆ, ಬೆನ್ನು ಜಾಸ್ತಿ ಆಗುತ್ತೆ. ಹಾಗೆ ಮೊಳಕೆ ಕಾಳು ಬೇಡ, ಜೊತೆಗೆ ಅಲಸಂದೆ ಕಾಳು, ಕಡಲೆಕಾಳು, ತೊಗರಿಬೇಳೆ, ಸಾರಿ ಇದು ಅವರೆಕಾಳು ಅಂತ ಹೇಳಿ ದೊಡ್ಡದು ಬರುತ್ತಲ್ಲ ಸೈಜಿಂದ, ಆ ಸೈಜಿಂದ ಎಲ್ಲದು ಯಾವ ಬೇಳೆಕಾಳಿನ ಗಾತ್ರ ಅಥವಾ ಸೈಜ್ ಜಾಸ್ತಿ ಇದೆ ಅದು ಆರೋಗ್ಯಕ್ಕೆ ತೊಂದರೆ ಕೊಡುತ್ತೆ. ಹಾಗಾಗಿ ಏನೇ ಬಳಕೆ ಮಾಡಿದ್ರು ಹೆಸರುಕಾಳು ಹೆಸರುಬೇಳೆ ಅಂಥದ್ದು ಒಳ್ಳೆಯದು. ಜೊತೆಗೆ ಭಾಳ ಜನರಿಗೆ ಇಷ್ಟ ಆಗುತ್ತೆ ಇಡ್ಲಿ ದೋಸೆ ಎಲ್ಲ, ಯಾವ ಆಹಾರ ಹುಳಿಯಾಗಿ ಪರಿವರ್ತನೆ ಆಗುತ್ತೆ ಅಂದರೆ ರಾತ್ರಿ ನೆನೆ ಹಾಕ್ತೀವಿ ಬೆಳಗ್ಗೆ ಮಾಡ್ಕೊಂಡು ತಿಂತೀವಿ, ಅಂಥದ್ದು ಕೂಡ ಮೊಣಕಾಲು ನಮಗೆ ತೊಂದರೆ ಕೊಡುತ್ತೆ. ಜೊತೆಗೆ ಬಹಳ ಜನದ ಅಭ್ಯಾಸ ಇರುತ್ತೆ, ಹೆಣ್ಮಕ್ಳು ಕೇಳಬೇಕು ನೀವು ಮೊಣಕಾಲು ಜಾಸ್ತಿ ಇದೆ, ಮಧ್ಯಾಹ್ನ ಮಲ್ಕೋತೀನಮ್ಮ ಸಾರ್ ಬೆಳಗ್ಗೆ ಕೆಲಸ ಮಾಡಿರುತ್ತೆ ಸುಸ್ತಾಗಿರ್ತು ಮಲ್ಕೋತೀವಿ, ಅದು ತಿಳ್ಕೊಳ್ಳಿ. ಯಾರು ಮಧ್ಯಾಹ್ನ ನಿದ್ದೆ ಮಾಡ್ತೀರಿ ಅವರಿಗೆ ಮೊಣಕಾಲು ಕಟ್ಟಿಟ್ಟ ಬುತ್ತಿ, ಬರೀ ಮೊಣಕಾಲು ಬಂದು ಸಮಸ್ಯೆ ಇಲ್ಲ, ಅದ್ರ ನಂತರ ಶುಗರ್ ಬರುತ್ತೆ ಖಂಡಿತ. ಕೆರೆಮ್ಮ ಡಾಕ್ಟರ್ ಸುಳ್ಳು ಹೇಳ್ತಾರೆ ಕರೆ ಹೇಳ್ತಾರೆ, ಟೆಸ್ಟ್ ಮಾಡಬೇಕಲ್ಲ ನೀವು. ಇಲ್ಲಿಂದ ಹೋದ್ಮೇಲೆ ಒಂದು ಕೆಲಸ ಮಾಡಿ, ಒಂದು ತಿಂಗಳು ಮಧ್ಯಾಹ್ನ ಹೊಟ್ಟೆ ತುಂಬ ಮೊಸರು ಅನ್ನ ಊಟ ಮಲ್ಕೊಳ್ಳಿ, ಚೆಕ್ ಮಾಡಿರಿ ಶುಗರ್ ಲೆವೆಲ್ ಎಷ್ಟಾಗ ಖಂಡಿತ ಜಾಸ್ತಿ ಆಗಿರುತ್ತೆ. ಅದ್ರ ಜೊತೆಗೆ ಬಹಳ ಜನರಿಗೆ ಮೊಸರು ತಿನ್ನೋ ಅಭ್ಯಾಸ ಇರುತ್ತೆ, ಮೊಸರು ತಿನ್ನಬೇಕು ತಪ್ಪಲ್ಲ, ಆದರೆ ಒಂದು ಗಾದೆ ಮಾತು ಕೇಳಿದಿರಲ್ಲ ಕೈ ಕೆಸರಾದರೆ ಬಾಯಿಗೆ ಮೊಸರು ಅಂತೇಳಿ, ಅದು ತಪ್ಪದು ಹಂಗಿಲ್ಲದು. ಹಂಗೆ ಇನ್ನೊಂದು ಗಾದೆ ಕೇಳಿದಿರಿ ಏನಂತೇಳಿ, ಶಿವಪೂಜೆಯಲ್ಲಿ ಕರಡಿ ಬಿಟ್ಟರು ಅಂತೇಳಿ, ಅದು ತಪ್ಪೇ. ಯಾಕಂದರೆ ಏನದು ಶಿವಪೂಜೆಗೆ ಕರಡಿಗೆ ಕರಡಿಗೇನು ಬಿಟ್ಟು ಹೋಗಿದ್ದೀವಿ ಅಂತ ಅದು ಹೇಳೋದು. ದೇವಸ್ಥಾನಕ್ಕೆ ಹೋಗಿರ್ತೀವಿ ಪೂಜೆ ಮಾಡೋಕೆ ಹೋಗ್ತೀವಿ ಕರಡಿಗೆ ಬಿಟ್ಟು ಹೋಗಿರ್ತೀವಿ, ಹಾಗೆ ಶಿವಪೂಜೆ ಕರಡಿ ಬಿಟ್ಟಂಗೆ ಕರಡಿಗೆ ಬಿಟ್ಟು ಹೋದಂಗೆ ಅಂತ ಹೇಳಿದ್ರು. ಅಂತ ಅದೇನಾದ್ರು ಮಾತಾಡ್ತಾ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಂತ ನಾವು ಅದನ್ನು ಬದಲು ಮಾಡ್ಕೊಂಡ್ವಿ. ಹಾಗೇನೆ ಭಾಳ ಜನ ಹೇಳ್ತಿರ್ತಾರೆ ಮದುವೆಗೆ ಹೊರಟಿದ್ದೀವಿ ಮದುವೆಗೆ ಬಿಟ್ಟು ಹೊಂಟಿದ್ದೀವಿ ಅಂತ ಹೇಳ್ತಾರೆ. ಹಂಗೆ ಇಲ್ಲೇನಾಗುತ್ತೆ ಕೈ ಕೆಸರಾದರೆ ಬಾಯಿ ಮೊಸರು, ಹಂಗಿಲ್ಲದು. ಕೈ ಕೆಸರಾದವರಿಗೆ ಬಾಯಿಗೆ ಮೊಸರು ಅಂದರೆ ಕೈಯನ್ನು ಕೆಸರು ಮಾಡ್ಕೊ ದುಡಿತೀವಲ್ಲ ಹೊಲದಲ್ಲಿ ಗದ್ದೆಯಲ್ಲಿ ಜಮೀನಲ್ಲಿ ಹಂಗೆ ಪರಿಶ್ರಮ ಕೊಟ್ಟು ದುಡಿದವ್ರಿಗೆ ಮೊಸರು ಒಳ್ಳೆಯದು. ನೀವು ಎ ಸಿ ಕೆಳಗೆ ಫ್ಯಾನ್ ಕೆಳಗೆ ಕೂತ್ಕೊಂಡು ಮೊಸರು ಹಂಗೆ ಮುಳು ಮುಳು ಮೊಸರು ನುಂಗಿದ್ರೆ ಮೊಣಕಾಲು ಬರುತ್ತೆ, ಶುಗರ್ ಬರುತ್ತೆ, ಹೆಚ್ಚಾಗಿ ವಾಯು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮೊಸರನ್ನು ಆದಷ್ಟು ಬಳಕೆ ಕಡಿಮೆ ಮಾಡಿ. ಮೊಸರು ಬಳಸ್ತೀರಾ ಬೆವರು ಬರೋಂಗೆ ಮೈ ದುಡಿಸ್ರಿ, ದುಡಿಸ್ಕೊಂಡ್ರೆ ನಮ್ಮ ತಪ್ಪೇ ಇಲ್ಲ ಮೊಸರು ಒಳ್ಳೆಯದೇ. ಆಯ್ತು ಸರ್ ನಾವು ದುಡಿಯೋಕ್ಕಾಗೋದಿಲ್ಲ ನಾವೆಲ್ಲ ಎ ಸಿ ಮಂದಿ ಫ್ಯಾನ್ ಕೇಳ್ಕೊಂಡು ಕೆಲಸ ಮಾಡೋದು, ಆಯ್ತು ಇನ್ನೇನು ಮಾಡೋದಪ್ಪ ಅನಿವಾರ್ಯ ಜಗತ್ತು ಹಂಗಿದೆ. ಕನಿಷ್ಠ ಪಕ್ಷ ಒಳ್ಳೆ ಶುದ್ಧ ಮೊಸರನ್ನು ತಾಜಾ ಮೊಸರನ್ನು ಮಜ್ಜಿಗೆ ಮಾಡ್ಕೊಂಡು ಕೊಡಿರಿ, ಮಜ್ಜಿಗೆ ಮಾಡ್ಕೊಂಡು ಕೊಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಅದರದ್ದು ಶಕ್ತಿ ಕಮ್ಮಿ ಆಗುತ್ತೆ, ಅದರ ಆರೋಗ್ಯಕ್ಕೆ ಲಾಭ ಕೊಡುತ್ತೆ. ಹಾಗಾಗಿ ಅಂಥ ಆಹಾರವನ್ನು ಹೆಚ್ಚು ಬಳಕೆ ಮಾಡಬೇಕಂತ ಹೇಳ್ತಾ ದಯವಿಟ್ಟು ತಾವೆಲ್ಲ ಹೇಗೆ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಶ್ರದ್ಧೆ ಇಟ್ಟು ಬಂದಿದ್ದೀರಿ, ಸನ್ನಿಧಿಯವರ ಆಶೀರ್ವಾದನ ಕೇಳಕ್ಕೆ ಆತರನ್ ಕಾಯ್ತಿದ್ದೀರಿ, ಅದೇ ರೀತಿ ಸ್ವಲ್ಪ ಸ್ವಾಸ್ಥ್ಯದ ಕಡೆ ಗಮನ ಕೊಡ್ರಿ. ಯಾಕೆಂದರೆ ನಾವೇನು ಸಾಧನೆ ಮಾಡ್ತೀವಿ ಮುಖ್ಯ ಅಲ್ಲ, ನಮ್ಮ ಸ್ವಾಸ್ಥ್ಯ ಹೇಗಿದೆ ಅನ್ನೋದು ಮುಖ್ಯ. ಜೀವನದ ಕೊನೆ ಹಂತದವರೆಗೂ ನಾವು ಆರೋಗ್ಯವಂತರಾಗಿದ್ದರೆ ಸ್ವಸ್ಥರಿಗೆ ಮಕ್ಕಳಿಗೆ ಮರಿಗೆ ಬೇಜಾರಾಗಲ್ಲ. ಯಾಕಂದರೆ ಬಂದೆಲ್ಲ ಸ್ವಾತಂತ್ರ್ಯ ಇರ್ತಾರೆ, ಯಾಕಪ್ಪ ಇವ್ರು ಬದುಕಿರೋನಂಗೆ ಇರ್ತಾರೆ, ಕೊನೆಗೂ ನಮಗೂ ಅನಿಸುತ್ತೆ ಯಾಕಪ್ಪ ಬದುಕಬೇಕಂತೇಳಿ, ಆ ಪರಿಸ್ಥಿತಿ ಬೇಡ ಅಂತೇಳಿದ್ರೆ ಆಹಾರದ ಕಡೆಗೆ ಸ್ವಲ್ಪ ಗಮನ ಹರಿಸುತ್ತೆ ಹೇಳ್ತಾ ನನಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮ ಸಲ್ಲಿಸಿ ಮಾತು ತಿಳಿಸಿದೆ. ಧನ್ಯವಾದ. ದೇಹದ ಸದೃಢತೆಗೆ ಉತ್ತಮ ಆರೋಗ್ಯಕ್ಕೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನೀಡಿದಂತಹ
ಡಾಕ್ಟರ್ ಸಿ ಎ ಹಿರೇಮಠ್ ಶಿವಮೊಗ್ಗ ಇವರಿಗೆ ಶ್ರೀಗಳು ಗುರುರಕ್ಷೆಯನ್ನು ದಯಪಾಲಿಸ್ತಾ ಇದ್ದಾರೆ, ಅವರಿಗೆ ಆಶೀರ್ವಾದವನ್ನು ದಯಪಾಲಿಸ್ತಾ ಇದ್ದಾರೆ. ಅವರಿಗೆ ಚಪ್ಪಾಳೆ ಮುಖಾಂತರ ತಾವೆಲ್ಲರೂ ಅಭಿನಂದಿಸಬೇಕಾಗಿರುವಂಥದ್ದು. ಈಗ ಪರಮ ಪೂಜನೀಯ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸನ್ನಿಧಿಯವರು ಇಂದಿನ ಪ್ರವಚನದ ಆಶೀರ್ವಚನವನ್ನು ದಯಪಾಲಿಸಬೇಕಾಗಿ ಅವರಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ನಾನು ಅವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ವಿಶ್ವೇಶಲಿಂಗ ಸಂಭೂತಂ ವಿಶ್ವವಿದ್ಯಾ ವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯಂ ಜಗದ್ಗುರು. ಕಾಶಿ ಜ್ಞಾನ ಸಿಂಹಾಸನಕ್ಕೆ ಸನಾತನ ಗುರು ಪರಂಪರಾಕ್ಕೂ ಅನಂತ ಪ್ರಣಿಪಾತ್ ಸಮರ್ಪಿತ ಕರ್ತೆ ಹುಯೇ ಆಜ್ ಕೆ ಧರ್ಮ ಸಭಾ ಮೇ ಧರ್ಮ ಸಂದೇಶ ಪ್ರದಾನ ಕಿಯೇ ಹುಯೇ ಡಾಕ್ಟರ್ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿ, ಶಿವಮೊಗ್ಗಕ್ಕೆ ಸುಪ್ರಸಿದ್ಧ ಆಯುರ್ವೇದ ವೈದ್ಯ ಡಾಕ್ಟರ್ ಸಿ ಎ ಹಿರೇಮಠ್ಜಿ, ದಾನ ಚಿಂತಾಮಣಿ ಸುಹಾಸ್ ಮಮಾಣೆ, ಆಜ್ ಕೆ ಕಾರ್ಯಕ್ರಮ ಮೇ ಸಂಗೀತ ಸೇವಾ ಕಿಯೇ ಹುಯೇ ಮಾತಾಓ, ವೀರಶೈವ ವಿದ್ವತ್ ಸಂಖ್ಯೆ ಸಮಸ್ತ ವಿದ್ಯಾರ್ಥಿಗಳ, ಬಿಸನಹಳ್ಳಿ ಅವರ ಶಾದನಗರ್ ಗುರುಕುಲಕ್ಕೆ ಸಮಸ್ತ ವಿದ್ಯಾರ್ಥಿಯವರು ಪ್ರಾಧ್ಯಾಪಕ, ವಿಭಿನ್ನ ಪ್ರಾಂತೋಸೆ ಆಯೋಗಿ ಸದ್ಭಕ್ತಗಣ, ಆಸ್ಕೆ ಅನ್ನದಾನ ಆದಿ ಸೇವಾ ಕಿವೆ ಸಮಸ್ತ ಸದ್ಭಕ್ತಗಣ ಅವರು ಮಾತಾ, ಇಸ್ ಪವಿತ್ರ ಕಾಶಿ ಕ್ಷೇತ್ರ ಮೇ ಇಕ್ತಾಲೀಸ್ ದಿನ ಕಾ ಏಕ ಬಹುತ್ ಬಡಾ ಧಾರ್ಮಿಕ ಅನುಷ್ಠಾನ ಚಲ ರಹಾ ಹೈ, ಇಸ್ಮೇ ಸಹಭಾಗ ಲೇನೆ ಕೆ ಲಿಯೇ ಭಾರತ ಕೆ ವಿಭಿನ್ನ ಪ್ರಾಂತೋ ಸೆ ಹಜಾರೋ ಹಜಾರೋ ಭಕ್ತಗಣ ಪ್ರತಿದಿನ ಭಾಗ ಲೇತೆ ಹೇ ಮಹಾಪ್ರಸಾದ ಕಾ ಗ್ರಹಣ ಕರ್ತೆ ಹೇ
और जगद्गुरु महास्वामी जी का आशीर्वाद पाकर अपना जीवन धन्य मानते हैं। इस प्रसंग में एक अच्छा बौद्धिक पेट के लिए महाप्रसाद तीन समय मिलता है, प्रातः काल में उपहार मिलता है, दोपहर में भोजन मिलता है, शाम को भी रात 10-11 बजे तक आपको महाप्रसाद मिलता ही रहता है। पेट भरने के लिए आदमी तीन तीन बार रसोई घर जाता है, कब बनेगा, कहाँ बनेगा, कैसे बनेगा, इसका चिंता करता रहता है। लेकिन मनुष्य अपने बुद्धि के भूख को नहीं समझता है और बैठ करके शांति से सत्संग का श्रवण नहीं करता, इसी कारण उसको बार 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 संसार में आना पड़ता है। आत्मा वा अरे द्रष्टव्यः श्रोतव्यः मन्तव्यः निदिध्यासितव्यः। उपनिषद में कहा गया है इस संसार में जन्म लेने के बाद मनुष्य को किसका दर्शन करना चाहिए। आप लोग विश्वनाथ दर्शन करने के लिए हजार हजार किलोमीटर प्रवास करके काशी आते हैं, यहाँ से नेपाल जा करके पशुपतिनाथ का भी दर्शन करते हैं, रास्ते में जितने भी और मंदिर मिल जाएंगे उनका भी दर्शन करते हैं। हर साल बहुत से लोग 12 ज्योतिर्लिंगों का यात्रा भी करते दर्शन करने के लिए। लेकिन उपनिषद में कहा गया है ऐसा बाहर के ज्योतिर्लिंगों का देवी देवताओं का दर्शन करने मात्र से दर्शन करने की इच्छा पूरा नहीं हो पाती। इसलिए दर्शन करने की इच्छा यदि पूर्ण करना होगा, आपको कहीं जाना नहीं पड़ेगा, जहां बैठे वहां गुरु सान्निध्य में जा करके आत्म अनात्म का जब आप विवेक करेंगे तब अनात्म को त्याग कर आपको जिस समय आत्म दर्शन होगा उसके बाद आप किसी को देखने की इच्छा नहीं रख सकते। आत्मा वा अरे द्रष्टव्यः, दर्शन के योग्य देखने योग्य वस्तु हमारे यहाँ छिपा है, उसी को शास्त्रों में आत्मा आत्मा के नाम से कहा गया। ठीक है, आत्मा को देखना चाहते हैं, जिन आँखों से हम भगवान को देखते हैं मंदिर में उन आँखों से हम अपनी आत्मा को देख नहीं पाते, नहीं तो आराम से हम अपनी आत्मा को देख लेते हैं। ब्रह्मा जी ने उस आत्मा को बाहर न रख करके अंदर रखा। अभी महाराज जी ने बताया उसको बहुत छिपा 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 करके अंदर रखा, अन्नमय कोश, प्राणमय कोश, मनोमय कोश, विज्ञानमय कोश,
और आनंदमय कोश के अंदर उस आत्मा को रखा, लेकिन सृष्टिकर्ता ब्रह्मा ने सृष्टि करते समय, हमारे शरीर की रचना करते समय, हमारे जितने ज्ञानेंद्रियां हैं उन सब को बहिर्मुख कर दिया। परांचिखाने व्यतृणत स्वयंभू तस्मात् परांग पश्यति नांतरात्मन। कहते हैं सृष्टिकर्ता ब्रह्मा परांचिखाने, परांचिका अर्थ होता है बहिर्मुख, खाने का अर्थ होता है इंद्रिया, हमारे आंख बाहर का रूप दे सकता है, हमारे कान बाहर का शब्द श्रवण कर सकता है, हमारी जिह्वा बाहर का रस का ग्रहण कर सकता है, हमारा चर्मेंद्रिय बाहर का मृदु कठिन शीत उष्ण का स्पर्श ग्रहण कर सकता है, हमारे जो घ्राणेंद्रिया है बाहर का गंध का ग्रहण कर सकता है, जहाँ रूप है वहाँ नेत्र जा सकता है, जहाँ शब्द है वहाँ हमारा कान जा सकता है, जहाँ रस है हमारे जिह्वा वहाँ जाएगी, जहाँ स्पर्श है वहाँ हमारा चर्मेंद्रिय जाएगा, जहाँ गंध है वहाँ हमारा घ्राणेंद्रिय जाएगा, जहाँ शब्द नहीं, जहाँ स्पर्श नहीं, जहाँ रूप नहीं, जहाँ रस नहीं, जहाँ गंध नहीं, वहाँ इन इंद्रियों का व्यवहार नहीं हो सकता। इसलिए अशब्दम, अस्पर्शम, अरूपम, अव्ययम। आत्मा कैसे है? अशब्द है, वहाँ कोई शब्द नहीं, वहाँ कोई रूप नहीं, वहाँ कोई रस नहीं, वहाँ कोई गंध नहीं, इसलिए हमारी इंद्रियां वहाँ तक नहीं जा सकती। लेकिन हमारे इंद्रियों में एक अंतर इंद्रिय है जिसको हम लोग मन कहते हैं, वो अंतर में रह करके बाहर भी जा सकता है और अंदर भी जा सकता है। तो बहिरिंद्रियों का व्यवहार आत्मज्ञान में उपयोग नहीं है, लेकिन हमारा जो अंतर इंद्रिय, जो मन जिसको कहते हैं, बाहर जाने वाले मन को रोक करके जब हम उनको अंतर्मुख करते हैं, उस समय उस अंतर्मुख मन के द्वारा हम आत्मा को जान सकते हैं। लेकिन मन अंतर्मुख होगा कैसे? उसको भी शब्द चाहिए, उसको भी स्पर्श चाहिए, उसको भी रस चाहिए, उसको भी गंध चाहिए। अनेक जन्मों में शब्द स्पर्श रूप रस गंध का अनुभव करने वाला जो मन है हमेशा ऊंचे को चाहता है। उसको पाने के लिए शरीर का उपयोग करता है, अपने तृप्ति के लिए अनेक शरीरों को वो नष्ट भी किया, एक नहीं दो नहीं अनेक जन्मों में हमारा मन शब्द स्पर्श रूप रस गंधों को अनुभव करने के लिए जितने स्थूल शरीर का उपयोग करता उतना उसको नष्ट कर देता। ऐसे बचपन में हम बहुत दूर के वस्तु को देखते थे, जब धीरे धीरे हमारे आंख की रोशनी कमी हो गई, हमको नज़दीक का भी देखने को नहीं मिलता, इसका कारण देख के देख के देख के उसकी दृष्टि शक्ति क्षीण हो जाती है।
पहले बहुत दूर के शब्दों को हम सुन सकते थे, जैसे जैसे उम्र बढ़ता जाता है वैसे उसकी श्रवण शक्ति कम हो जाती है। उसके बाद वो मशीन लगा करके सुनता है, जब मशीन में काम नहीं करता है तो क्या 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 बोलते बैठ जाता, सुनाई नहीं देता। पहले सुनाई देने वाले कान को अब सुनाई नहीं देता, इसका कारण उसके श्रवण शक्ति समाप्त हो जाती है। इसी प्रकार हमारे शरीर में रहने वाले इंद्रियों का उपयोग करके करके मन जो है शरीर को बूढ़ा बना देता है। अंगम गलितम पलितम मुंडम दशन विहीनम जातम तुंडम वृद्धो याति गृहित्वा दंडम तदपि न मुंचति आशा पिंडम। शंकराचार्य बहुत सुंदर ढंग से इसका वर्णन किया है। वृद्धावस्था में अंग जर्जरित हो जाता है, सिर पूरा पक जाता है, मुंह में रहने वाले सभी दांत चले जाते हैं, हाथ में डंडा लेकर के धीरे 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 चलता रहता है, फिर भी मन की आशा जो है वो छूटता नहीं। सब जीर्ण हो सकता है लेकिन मन की आशा कभी जीर्ण नहीं होती। आशा न जीर्णा वयमेव जीर्णा। इस प्रकार एक शरीर जब विषय सुख देने के लिए असमर्थ हो जाता है, मन को लगता है इस शरीर को छोड़ देना चाहिए, इसको छोड़ देना चाहिए। जब बूढ़े बूढ़े आदमी महाराज जी के पास मिलने आते हैं, एक काशी में 115 साल के एक वृद्ध आया था हमारे पास, 115 साल का, अभी भी जिंदा है वो। थोड़ा कान से कम सुनता है लेकिन देखता है, पढ़ता है। जब हमारे पास आया मिलने के लिए, एक ही शब्द बोलता था, मुझे कब जाना, मुझे कब जाना महाराज जी, मुझे कब जाना है। इसलिए मन उसको छोड़ना चाहता है कि मन को कुछ भी नहीं मिलता है। देखना चाहता है तो दिखाई नहीं देता है, सुनना चाहता है तो सुने नहीं आता, दौड़ना चाहता है तो पैर में शक्ति नहीं, लेन देन व्यवहार करना चाहे हाथ में शक्ति नहीं, खाना चाहता है तो हजम नहीं होता। अर्थात मन को विषय सुख जो मिलता था उसको देने के लिए शरीर समर्थ न होने के कारण वृद्ध आदमी शरीर को छोड़ना चाहता है। शरीर तो छूट जाएगा लेकिन आशा तो छूटेगा नहीं। उसी आशा के कारण पुनः जन्म लेता है। बाल्यावस्था, तारुण्यावस्था, वृद्धावस्था, फिर मरता है, फिर जन्म लेता है। इस प्रकार जब से सृष्टि हुई है तब से अब तक हमारा कितना जन्म हुआ इसका कोई हिसाब कोई नहीं कर सकता। वैसे तो ज्ञानी लोग बताते हैं हम बचपन में माँ का दूध पीते हैं तो कवि कहता है सप्त सागर में जितना पानी है, सात समुंदर में जितना पानी है उतना तुम माँ का दूध पिया है। अर्थात इतने जन्म हम लोगों का हुआ है, फिर भी जैसे थे वैसे हम लोग हैं,
उसमें कुछ भी फर्क नहीं है। हजार साल पहले जैसे थे अभी भी हम लोग ऐसे होते हैं। इसलिए सिद्धांत शिखामणि में कहा जाता है, तुम थोड़ा विवेक करो नित्य और अनित्य का। तुम हमेशा अनित्य के पीछे दौड़ते 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 अनेक शरीर तुम्हारे नष्ट हो जाते हैं, लेकिन उसका कोई फायदा नहीं है। इसलिए अनित्य को छोड़ो और नित्य का अनुसंधान करो। प्रपंच में सत्य और मिथ्या, नित्य और अनित्य, इस प्रकार का विवेक किया जाता है। जो बार बार बदलता रहता है उसको हम लोग अनित्य कहते हैं, जो कभी नहीं बदलता उसका नाम नित्य है। जो नित्य है वह आत्मा है, जो अनित्य है वह अनात्मा है। इस प्रकार पिंड ज्ञान स्थल में नित्य और अनित्य का, आत्मा और अनात्मा का भेद करके सभी अनात्म वस्तुओं से अलग करके जब आपको आत्मा का ज्ञान मिल जाता है, उसी के नाम पिंड ज्ञान स्थल है। जब आपके मन में नित्य अनित्य, आत्म और अनात्म का जब विवेक हो जाता है, वह विवेक ही आपको विरक्ति का कारण बनता है। जैसे समझ लीजिए, आपको एक चांदी के ग्लास में किसी ने दूध पीने के लिए आपको दिया, आपको दूध देने वाला जो व्यक्ति था आपको मारना चाहता था। कैसे मारना? उस दूध में विष मिला करके मारना चाहता था। तब उन्होंने दूध में विष मिला करके जब आपको पीने के लिए दिया, इसको आपके हितैषी ने देखा, उन्होंने तुरंत आकर के बताया इस दूध को मत पियो क्योंकि इसमें विष मिला हुआ है, यदि पी जाओगे तो मर जाओगे। आप तो वाक्य में विश्वास तो रखा परीक्षा करने के लिए, कुत्ते को या बिल्ली को थोड़ा दे दिया, वो तो पीने के बाद वो मर गया, तब उसको मालूम हो गया इसमें विष है, तब वो दूध नहीं पीता क्योंकि इसमें हानिकारक वस्तु जब मिला है, कितना भी मृष्टान्न होगा उसको आदमी त्याग देता है। उसी प्रकार जहां जहां संसार में दोष दर्शन होता है आदमी उसको त्याग देता। आप लोगों को मालूम है भगवान बुद्ध का जब जन्म हुआ था, राजा उनके पिताजी ने उनको ज्योतिषियों को बुला करके पूछा, मेरा बेटे का भविष्य क्या है? ज्योतिषियों ने कहा ये होगा तो बहुत बड़ा चक्रवर्ती होगा, नहीं तो बहुत बड़ा सन्यासी होगा, योगी होगा, त्यागी होगा। राजा चाहता है तो मेरा बेटा सन्यासियों से कोई राजा कोई चाहता नहीं, मेरे जैसे मेरा बेटा भी चक्रवर्ती ऐसे सोचता है। लेकिन ज्योतिषियों ने कहा इसको तुम चक्रवर्ती बनाना चाहते हो, संसार का किसी प्रकार का दोष दर्शन इसको नहीं होना चाहिए,
यदि किंचित दोष दर्शन होगा ये तुरंत विरक्त हो जाएगा। हमेशा इसको खुशी में रखो, आनंद में रखो। इसके सामने कोई बूढ़ा आदमी आना नहीं चाहिए, कोई मुर्दा कोई कभी देखे न, ऐसा व्यवस्था किया। 20 साल तक उसको संभाला, उसके बाद राजकुमारी के साथ उसका शादी भी कर दिया। तब पिता ने सोचा अब तो ये माया पास में बंध गया है, अब छोड़ के नहीं जाएगा, ऐसे उसको विश्वास हो गया। तब एक बार नगर परिक्रमा करने की इच्छा जब बुद्ध ने कहा, तब उसको सारथी के साथ भेजा गया। कथा आपको मालूम है। रास्ते में एक बूढ़ा आदमी को उन्होंने देखा, काठी के सहारे धीरे धीरे चलता रहा। बुद्ध ने पूछा ये कौन है, ये मनुष्य है तो ऐसे झुक के क्यों चलता है, इसकी अवस्था हो गई है, वृद्ध हो गया है, सभी का शरीर एक न एक दिन ऐसे होगा ही, तो मेरा भी होगा और तेरा भी होगा। कुछ दूर जाने के बाद एक मुर्दा को ले जा रहे थे। पूछे इस आदमी को ऐसे लेटा करके क्यों ले जा रहे हैं, वो मर गया तो मैं भी मर जाऊंगा। हाँ तुम भी मर जाओगे। ये संसार का शरीर जो है हमेशा तरुण नहीं रह सकता, शरीर वृद्ध हो जाएगा, शरीर मृत्यु भी को पास जाता है। इसे जब उसको ज्ञान हो गया, उसी दिन रात में न पत्नी को बताया न बच्चे को देखा, घर छोड़ करके चला गया। क्योंकि दोष दर्शन के बिना, विवेक के बिना मनुष्य के मन में वैराग्य नहीं आ सकता। इसलिए आगे आने वाला जो संसार है, यह स्थल है, वो विरक्ति बताने वाला होने के कारण उसकी पूर्व तैयारी विवेक, प्रत्येक मनुष्य को विवेकी करने के लिए पिंड ज्ञान स्थल में आत्मानात्मा का विवेक किया गया है। महाराज जी ने उसको प्रस्तावने के रूप में थोड़ा सा बताया है। आगे का संसार ही स्थल का श्लोक महाराज जी ने बोला है, लेकिन उसका अर्थ अभी नहीं बताया, तो कल उसके बारे में बताएंगे। कल के आशीर्वचन में संसार का अर्थ क्या होता है, संसार है क्यों है, इसके बारे में हम लोग चिंतन करेंगे। आज के धर्म सभा में शिवमोगा के डॉक्टर सी ए हिरेमठ, जो आयुर्वेद के बहुत बड़े ज्ञानी हैं और बहुत अच्छे मनोविज्ञान का भी वो डॉक्टर है, हम लोग भी शिवमोगा में जा करके शारीरिक चिकित्सा हम लोग लेते हैं। बहुत श्रद्धा से महाराज जी के से इनका परिवार के द्वारा हमेशा होता रहता है। ऐसे डॉक्टर आज आप लोगों को तक्र का पान कैसा करना चाहिए, किस मीट का उपयोग करना चाहिए, इसके बारे में जो भी बताया है उसको ख्याल में रख करके अपने जिंदगी में आहार विहार व्यवहार के बारे में जब आप सजग रहेंगे, जितने दिन रहेंगे उतने दिन स्वस्थ हो करके आपका जिंदगी गुजरेगी। इसलिए डॉक्टर सी ए हिरेमठ को, उनके सभी परिवार को, उनके साथ आए हुए उनके सभी संबंधियों को
अनंत मंगल आशीर्वाद प्रदान करते हैं। इसके बाद आज के अन्नदाताओं का सत्कार होगा, उसके बाद तुला भार की सेवा होगी। सभी लोग सभी कार्यक्रम में शांति से सहभागी हो ऐसे सूचना देते हुए हम अपना आशीर्वचन पूर्ण करते हैं। ओम शांति शांति शांति। बालाजी अर्जुन वसमकर इवर अन्नदान सेवेदे इवर दयवाड़ी वेदिक मेल बंद श्री कृपाशीर्वाद के पात्र तुलाभार संजीवी बाबा साहेब पाटील कृषि कक्कल इवर इन तुलाभार सेवेदे इवर सह वेदिक मेल आगमी श्री चपाड़े Thank you.
जय मंगलम वे नमः पार्वती पतये शिव हर हर महादेव हर मंगलम श्री गुरु लिंग भव भंग निसंग अंगद मद भव भंग मंगलम श्री गुरु लिंग नंदी वाहन नटराज शिवा नंदी वाहन नटराज शिव नटन मनोहर चरणा भव हरणा पुर हरणा नाकाधिप सुर स्मरणा सुगुणाभरणा अगजारमणा सुगुणाभरणा अगजारमणा निगम विनुत गुरुकांता दयावंता बलवंता भवज सुंदर रूपा मंगलम श्री गुरुलिंगा भव भंगा निसंग अंगज मद भव भंग तनयुडनेनु तंद्रि विनीवो तनयुडनेनु तंद्रि विनीवो तापमुलनु यड पापो दय चूपो दरिचे चो धर्म मार्ग मुन नडुपो वाराणसीवास श्रीधजन पोष वाराणसीवास श्रीधजन पोषम अन्नपूर्णा हृदयेश विश्वेश पणिभूष भक्तराश सुपोष मंगलम भगवान शंभुः मंगलम वृषभध्वज मंगलम पार्वतीनाथ मंगलायतनोहरः मंगलानंदनीराजनं दर्शयामि नीराजनानंदनं सिद्धाजमनीयं समर्पयामि गुरुदेवाय विद्महे परब्रह्मणे धीमहे तन्नो गुरु प्रचोदयात् जय मंगलम जय नमः पार्वतीपतये श्रीमद्जगद्गुरु पंचाचार्य महाराज की श्रीमद्जगद्गुरु।